ಅವಿಷ್ಟೋಹಂ ತೀರ್ಥಾಸ್ಪದಂ ಶಿವ ವಿರಿಂಚನ್ ಶರಣ್ಯಂ ಭೃತ್ಯಾರ್ತಿಹನ್ ಪ್ರಣತ ಭಕ್ತ ಭವಾಪಿಪೂತಂ ಮಂದಾಮಹೇ ಪುರುಷತೇ ಚರಣಾರವಿಂದಂ ಶ್ರೀಶಾಂಗ್ರಿ ಭಕ್ತಿಂ ಹರಿದಾಸದಾಸ್ಯಂ ಪ್ರಸನ್ನ ಮಂತ್ರಾರ್ಥದೈಕನಿಷ್ಠ ಗುರುಸ್ಮೃತಿಂ ನಿರ್ಮಲ ಬೋಧಬುದ್ಧಿಂ ಪ್ರದೇಹಿ ಮಾತಃ ಪರಂ ಪದಂ ಶ್ರೀಃ ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾತನ ಪಂಡಿತಾಃ ಮುಗೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೇ ರಾಜರಾಜಾಯತೇ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಸಮಾಶ್ರಯೇತ ಗುರುಂ ಭಕ್ತ್ಯ ಮಹಾವಿಶ್ವಾಸಮೂರ್ವಕಂ ನಿಕ್ಷಿಪೇತ್ ಸರ್ವಧಾರಾಶ್ಚ ಗುರೋಃ ಶ್ರೀಪಾದ ಪಂಕಜೇ. ಹರಿ ಓಂ. ತರಸ್ವಿರಪ್ರೋಚಲಿತಾನಧೀರಾನ್ ನಿರ್ಧಗ್ಧಪಕ್ಷಾನ್ ಅತಿತೀಕ್ಷ್ಣಕೋಪಾನ್ ಸದಾತರಾಷ್ಟ್ರಾನ್ ಮುಹುಹೇ ದಿಲೀರೋ ವಿನಾಶ ವಿಶ್ವಾನ್ ಪರಯಾಶ್ರಯಾಭಾತ್. ಭೀಮಸೇನ ಬಹುಹೇತಿ ಲೀನ ಬಹು ಬಹಳವಾದ ಹೇತಿ ಅಂದರೆ ಆಯುಧ, ಆಯುಧಗಳಿಂದ ಕ್ರೀಡೆ ಉಳ್ಳಂತ ಸಹ ಭೀಮಸೇನರು. ತರಸ್ಪಿಲ ತರಸ್ಪಿನಂದ ಶೂರರಾದ ಪ್ರೋಚರಿತ ಸ್ವಧರ್ಮದ ಮಾರ್ಗವನ್ನು ಬಿಟ್ಟಿರುವ ಅಧೀರ ಧೈರ್ಯ ಇಲ್ಲದೆ ಇರುವ ನಿರ್ಧಗ್ಧ ಪಕ್ಷ ತನ್ನ ಪರಿವಾರದವರು ಎಲ್ಲರನ್ನೂ ಕಳ್ಕೊಂಡಿರುವಂತ ಅತಿ ತೀಕ್ಷ್ಣ ಕೋಪ ಅತ್ಯಂತ ಕೋಪದಿಂದ ಹೋಗಿರುವ ಭೀಷ್ಮಂ ಧಾತರಾಷ್ಟ್ರ ಅಂದ್ರೆ ದುರ್ಯೋಧನಾದಿಗಳನ್ನು ಭೀಷ್ಮಾನ್ ಎಲ್ಲರನ್ನೂ ಕೂಡ ವಿನಾಶ ಸಂಹಾರ ಮಾಡಿ ಅವರು ಆಭಾ ಚೆನ್ನಾಗಿ ಶೋಭಿಸಿದರು. ಭೀಮಸೇನನಿಗೆ ಹೇಳುತ್ತಾರೆ ಇದರಲ್ಲಿ ಒಂದೊಂದು ವಿಚಾರಗಳಲ್ಲಿ ಹೇಳಿದ್ದಾರೆ. ಮೊದಲೇದು ಪ್ರೋಚಲಿತ, ಪ್ರೋಚಲಿತ ಅಂದರೆ ಕ್ಷತ್ರಿಯ ಧರ್ಮವನ್ನು ಬಿಟ್ಟಂತವರು ದುರ್ಯೋಧನಾದಿ. ಸ್ವಧರ್ಮಾನುಷ್ಠಾನ ಅನ್ನೋದು ಭೀಮಸೇನನಿಗೆ ಬಹಳ ಇಷ್ಟವಾದದ್ದು. ಸ್ವಧರ್ಮದ ಅನುಷ್ಠಾನ ಬಿಟ್ವಿ ಅಂದ್ರೆ ಭೀಮಸೇನ ಎಂದೂ ಕೂಡ ನಮ್ಗೆ ಅನುಗ್ರಹ ಮಾಡುವುದಿಲ್ಲ. ನಮ್ಮ ಪ್ರತಿನಿತ್ಯ ಸ್ನಾನ ಸಂಧ್ಯಾವನೆ ಜಪ ತಪ ಎಲ್ಲ ಮಾಡ್ತಾ ಇದ್ರೆ, ನಮ್ಮ ಧರ್ಮಗಳು ನಾವು ಮಾಡ್ತಾ ಇದ್ರೆ ಭೀಮಸೇನ ನಮ್ಮ ರಕ್ಷಣೆ. ನಾವು ನಮ್ಮ ಧರ್ಮಗಳನ್ನು ಬಿಟ್ಟು ಜೊತೆಯಲ್ಲಿ ಬೇರೆ ಧರ್ಮಗಳನ್ನು ಅನುಷ್ಠಾನ ಮಾಡಿದ್ರೆ ಭಾರಿ ಶಿಕ್ಷೆ. ಇದನ್ನು ಬಿಟ್ಬಿಟ್ಟು ಇನ್ನೊಂದು ಯಾವುದೋ ಬೇರೆ ಕಡೆ ಹೋಗ್ಬೋದು, ಅದು ಬಹಳ ದೊಡ್ಡ ಶಿಕ್ಷೆ. ಇದರಲ್ಲಿಯೂ ಕೂಡ ಗರುಡ ಪುರಾಣದಲ್ಲಿ ಕೂಡ ಅಸಿಪತ್ರವನ, ನೀನು ನಿನ್ನ ಧರ್ಮವನ್ನು ಬಿಟ್ಟು ಬೇರೆ ಅಧರ್ಮೀಯ ಯಾವುದು ವೇದೋಕ್ತವಾದ ಧರ್ಮ ಅಲ್ಲ ಅಂತ ಧರ್ಮವನ್ನು ನೀನು ಅನುಷ್ಠಾನ ಮಾಡಿದ್ರೆ ಯಮದೂತರು ನಮ್ಮ ಕಾಲನ್ನು ಹಿಡಿದು ಹಸಿ ಅಂದ್ರೆ ಕಗ್ಗದಂತೆ ಚೂಪಾಗಿರುವ ಎಲೆಗಳು ಬಹಳ ಎತ್ತರ ಇರುತ್ತೆ ವೃಕ್ಷಗಳು, ಯಮದೂತರ ಕಾಲು ಹಿಡಿದು ಮೇಲೆ ಎಸಿದ್ದಾರೆ. ಮೇಲಿಂದ ಕೆಳಗೆ ಬೀಳಬೇಕಾದ್ರೆ ಆ ಎಲೆಗಳ ಮೇಲೆ ಬಿದ್ದು ಬಿದ್ದು ಪೋಸ್ಟ್ ಮಾರ್ಟಮ್ ತರ
ದೇಹ ತುಂಡು ತುಂಡಾಗತ್ತೆ. ಯಾಕೆ? ನೀನು ನಿನ್ನ ವರ್ಣಾಶ್ರಮವನ್ನು ಬಿಟ್ಟಿದ್ದಕ್ಕೆ ಈ ಶಿಕ್ಷೆ. ಆಮೇಲೆ ನಮ್ಗೆ ಇಲ್ಲಿ ಎಷ್ಟು ಮಾತು, ಭೀಮಸೇನ ಧರ್ಮದ ರಕ್ಷಣೆಗಾಗಿ ಹುಟ್ಟಿರುವಂತ ರೂಪ ವಾಯುದೇವರು. ಯಾರೇ ಇರಲಿ, ನಮ್ಮ ಧರ್ಮ ನಾವು ಎಲ್ಲೇ ಹುಟ್ಟಿರಲಿ, ನಮ್ಮ ಧರ್ಮ ನಾವು ಮಾಡ್ತಾ ಇದ್ರೆ ಎಲ್ಲಿದ್ರೂ ಭೀಮಸೇನ ನಮ್ಮನ್ನು ಕಾಯ್ತಾನೆ ಎಂಬುದಕ್ಕೆ ಇರುವ ಸಾಕ್ಷಿ. ಇವತ್ತು ದುರ್ಯೋಧನಾದಿಗಳು ಕ್ಷತ್ರಿಯ ಧರ್ಮ ಬಿಟ್ಟು, ದ್ರೋಣಾಚಾರ್ಯರು ಶಾಸ್ತ್ರ ಧರ್ಮವನ್ನು ಅನುಷ್ಠಾನ, ಒಬ್ಬ ಬ್ರಾಹ್ಮಣ ತಪಸ್ಸು ಮಾಡಿದ್ರೆ ಆ ತಪಸ್ಸಿನಿಂದ ಏನ್ ಬೇಕಾದ್ರೆ ಗೆಲ್ಲಬಹುದು. ಆದ್ರೆ ತಪಸ್ಸನ್ನ ಬಿಟ್ಟು ಕ್ಷತ್ರಿಯರಂತೆ ನಾನು ಅವರೊಂದಿಗೆ ಧನುರ್ಬಾಣ ಹಿಡ್ಕೊಂಡು ಯುದ್ಧಕ್ಕೆ ಹೋಗ್ತೀನಿ ಅಂದ್ರೆ, ಒಬ್ಬ ಬ್ರಾಹ್ಮಣ ತನ್ನ ಧರ್ಮವನ್ನು ಬಿಟ್ಟು ಬೇರೆ ಧರ್ಮವನ್ನು ಹಿಡಿದಾಗ ಅವನಿಗೆ ಬಹಳ ದೊಡ್ಡ ಶಿಕ್ಷೆ ಆಗ್ತದೆ. ಆದರೆ ಯೋಗ್ಯರು, ಒಂದೇ ಒಂದು ದುರ್ಯೋಧನ ಮನೆ ಅನ್ನ ತಿಂದಿದ್ದೀವಿ ಅನ್ನೋ ಕಾರಣದಿಂದ ತಮ್ಮ ಧರ್ಮವನ್ನೇ ಬಿಟ್ಟು ಅವ್ರ ಮೇಲೂ ಸಿಟ್ಟಿತ್ತು ಭೀಮಸೇನೆ. ಯಾಕೆ? ನೀವು ಧರ್ಮಾನುಷ್ಠಾನ ಬಿಟ್ಟು. ಇವರಿಗೂ ಎಷ್ಟು ಕಡೆ ಸಮಸ್ಯೆಗಳು ಬರುತ್ತೆ ಭೀಮಸೇನೆ, ಆದ್ರೆ ಎಲ್ಲೂ ಕೂಡ ಧರ್ಮಾನುಷ್ಠಾನ ಬಿಟ್ಟಿಲ್ಲ. ಧರ್ಮಿಷ್ಠರನ್ನ ಧರ್ಮದ ವೇಷ ಹಾಕೊಂಡವನ್ನು ಬಿಟ್ಟಿಲ್ಲ. ನೋಡಿದೀವಿ ವನವಾಸದಲ್ಲಿ ಇರಬೇಕಾದ್ರೆ ಒಬ್ಬ ರಾಕ್ಷಸ ಇವರ ಜೊತೆಯಲ್ಲೇ ವಾಸ ಮಾಡ್ತ, ಪಾಂಡವರ ಜೊತೆಯಲ್ಲೇ ವಾಸ ಮಾಡ್ತ, ಒಳ್ಳೆ ಬ್ರಾಹ್ಮಣ ವೇಷ ಹಾಕೊಂಡು ಗೋಪೀಚಂದ್ರ ಅಂಗಾರಕ್ಷತೆ ಎಲ್ಲ ಹಚ್ಕೊಂಡು ಇವರ ಜೊತೆಯಲ್ಲೇ ಇರ್ತ. ಧರ್ಮರಾಜ ಅವನಿಗೆ ಬಹಳ ಪ್ರಶಂಸೆ ಮಾಡ್ತಾನೆ. ಆದ್ರೆ ಭೀಮಸೇನೆ ಸುಮ್ಮನೆ ಇದೆ, ಏನು ಮಾತಾಡಕ್ಕೋಗಿಲ್ಲ. ಅವನು ಯಾಕೆ ಬಂದಿದ್ದಾನೆ ಅಂತ ತಿಳಿಸೋ ಸುಮ್ಮನೆ ಇದ್ರು. ಯಾಕೆ? ನಾವು ಉದ್ದೇಶ ದ್ರೌಪದಿ ದೇವಿಯನ್ನ ಅಪಹಾರ ಮಾಡುದು, ಅದು ಮನಸ್ಸಲ್ಲಿಟ್ಕೊಂಡು ವೇಷ ಬೇರೆ ಹಾಕಿ. ಆದ್ರೆ ಅವನು ಗೋಪೀಚಂದ್ರ ಎಲ್ಲ ಹಚ್ಕೊಂಡಿದ್ದ, ಅದಕ್ಕೆ ಹೊಡೆಯದೆ ಸುಮ್ಮನೆ ಇದ್ರು. ಯಾವಾಗ ಭೀಮ ಇಲ್ಲದ ಅರ್ಜುನ ಇಲ್ಲದೋ ಪ್ರಸಂಗ ನೋಡ್ಕೊಂಡ, ರಕ್ಷಕ್ಕೆ ರಾಕ್ಷಸ ಇದನ್ನ ತಗೊಂಡು ಅವಳನ್ನು ಎತ್ಕೊಂಡು ಓಡ್ತಾನೆ. ಓಡ್ತಾ ಓಡ್ತಾ ಧರ್ಮರಾಜ ನೋಡಿ, ಏನಿದೆ ಬ್ರಾಹ್ಮಣ ನನ್ನ ಹೆಂಡತಿನ ಎತ್ಕೊಂಡು ಹೋದಲ್ಲ ಅಂತ ಹೇಳಿ ಜೋರಾಗಿ ಕೂಗ್ತಾನೆ. ಭೀಮಸೇನ ಹಿಂದೆ ಹೋಗ್ತಾನೆ. ಆಗ ಸ್ವಲ್ಪ ದೂರ ಹೋದ್ಮೇಲೆ ಅವನು ರಾಕ್ಷಸ ರೂಪ ತಗೊಂಡ, ಆಮೇಲೆ ಅವನನ್ನು ಹೊಡೆದುಕೊಂತ. ಆಗ ಅದರಲ್ಲಿ ಹೇಳ್ತಾರೆ, ಧರ್ಮರಾಜ ಕೇಳ್ತಾನೆ, ಅಲ್ಲೋ ಭೀಮ, ಒಬ್ಬ ರಾಕ್ಷಸ ನಮ್ಮ ಜೊತೆಗೆ ಈ ತರ ವೇಷ ಹಾಕೊಂಡಿದ್ದ ನನಗೆ ಗೊತ್ತಿಡಿಯಕ್ಕಾಗಿಲ್ಲ, ನಿನಗೂ ಗೊತ್ತಾಗಿಲ್ಲ, ಹೀಗೆಲ್ಲ ಕೇಳ. ಆದ್ರೆ ಭೀಮಸೇನನ ಒಂದು ದೀಕ್ಷೆ ಹೇಳ, ಅವನು ಗೋಪೀಚಂದ್ರನ ಹಚ್ಕೊಂಡಿದ್ದ ವೈಷ್ಣವ ಧರ್ಮ ಚಿಹ್ನೆಗಳನ್ನು ಅದಕ್ಕೆ ನಾನು ನೋಡಿ. ಆದ್ರೆ ಯಾವಾಗ ಬಂದ್ರೆ ವೈಷ್ಣವ ಚಿಹ್ನೆ ಎಲ್ಲ ತಗೊಂಡು ಅದಕ್ಕೆ ಬಂದ್ರೆ, ಅಂದ್ರೆ ಎಲ್ಲೂ ಕೂಡ ಒಂದು ಕ್ಷಾತ್ರ ಧರ್ಮವನ್ನು ಬಿಟ್ಟಿಲ್ಲ. ಶುದ್ಧೇ ಭಾಗವತೇ ಧರ್ಮ ಎನ್ನುವ ಶಬ್ದಕ್ಕೆ ಇವರು ಈ ಸ್ವಭಾವ, ಬೇರೆಯವರೆಲ್ಲ ಬಿಟ್ಟು ಅದಕ್ಕೆ ಪ್ರೋಚ್ಚಲಿತ ಒಂದು. ಎರಡನೇದು ಅಧೀರ, ದುರ್ಯೋಧನ ಪ್ರತಿಯೊಬ್ಬರು ಕೂಡ ನೂರು ಜನ ಅನ್ನ ತಮ್ಮಲ್ಲ, ಇಡೀ ಸೈನಿಕರೇ ಕೌರವರ ಸೈನಿಕರೆಲ್ಲ ಭೀಮಾದ್ರೆ ಸಾಕು ನಡುತ್ತಾರೆ, ಎದುರಿಗೆ ನಿಂತ್ಕೊಳ್ಳಕ್ಕೂ ಆಗ್ತಿರಲಿಲ್ಲ. ಅದಕ್ಕೆ ಅವರಿಗೆಲ್ಲ ಪ್ರಯೋಗ ಹೇಳ್ತಾರೆ, ಅಧೀರ, ದುರ್ಯೋಧನಾದಿಗಳನ್ನ ಕೊಲ್ಲೋದು ಅವ್ರಿಗೆ ಏನು ಆಶ್ಚರ್ಯ ಅನಿಸಿಲ್ಲ. ಅಧೀರ ನಿರ್ಧಕ್ಕ ಪಕ್ಷ, ಕೊನೇ ಉಳಿಯೋರು ಯಾರು? ದುರ್ಯೋಧನ ಆ ಸರೋವರದಲ್ಲಿ ಒಳಗೆ ಹೋಗಿ ಮುಚ್ಚಿಟ್ಕೊಂಡು, ಅವಾಗ ಅವನನ್ನ ಇದು ಮಾಡಿ ಹೊರಗೆ ಕರೀತ ಬರ್ತಾನೆ. ಭೀಮಸೇನನಿಗೂ ದುರ್ಯೋಧನಿಗೂ ಯುದ್ಧ, ಆ ಯುದ್ಧದಲ್ಲಿ ಭೀಮಸೇನ ಅವನನ್ನ ಸಂಹಾರ ಮಾಡ್ತಾನೆ. ಯಾರನ್ನ? ದುರ್ಯೋಧನ. ಆ ಕೊಲ್ಲುವ ಕಾಲಕ್ಕೆ, ಅವನಿಗೆ ಹೊಡೆದು ಕೆಳಗೆ ಬೀಳಿಸುವ ಕಾಲಕ್ಕೆ
ಭೀಮಸೇನೇ ಒಂದು ಮಂತ್ರಕ್ಕೆ ಋಷಿ ಆಗ್ತದೆ. ಮಂತ್ರ ದ್ರಷ್ಟ ಯಾವುದು ಅಂದ್ರೆ ವೃಷಭ ಸೂಕ್ತ, ಅಂದ್ರೆ ಕಲಿ ಸಂಹಾರ ಮಾಡುವಂತ ಸೂಕ್ತ. ಹೀಗಾಗಿ ನಾವು ಇಂದಿಗೂ ಸಹಿತ ಸಾಲಿಗ್ರಾಮ ನಿರ್ಮಾಲ್ಯ ಅಭಿಷೇಕ ಮಾಡುವ ಪೂರ್ವದಲ್ಲಿ ಒಂದು ಶುದ್ಧವಾದ ನೀರಿನಿಂದ ಸಾಲಿಗ್ರಾಮಕ್ಕೆ ಅಭಿಷೇಕ ಶಂಕರಿಂದ ಮಾಡಲ್ಲ, ಬರೇ ಕೈಯಿಂದ. ಆ ಬರೇ ಕೈಯಿಂದ ನಾವು ಸಾಲಿಗ್ರಾಮಕ್ಕೆ ನೀರು ಹಾಕಬೇಕಾದ್ರೆ ವೃಷಭ ಸೂಕ್ತ ಹೇಳ್ತಾ ಹಾಕ, ಯಾಕೆಂದ್ರೆ ಆ ವೃಷಭ ಸೂಕ್ತದ ಋಷಿನೇ ಭೀಮಸೇನ, ಕಲಿ ಸಂಹಾರ ಮಾಡಿದ ಸೂಕ್ತ. ಸಾಲಿಗ್ರಾಮದಲ್ಲಿ ಇರುವಂತ ಕಲಿಯ ಸಂಹಾರವಾಗ, ಕಲಿ ಸಂಹಾರವಾದ ಮೇಲೆ ಆಮೇಲೆ ನಿರ್ಮಾಲ್ಯ ಅಭಿಷೇಕ ಇದನ್ನ ಮಾಡ. ಎಲ್ಲಿ ತನಕ ಸಾಲಿಗ್ರಾಮದಲ್ಲಿ ಕಲಿ ಇರ್ತಾನೋ, ನಾವು ವೃಷಭ ಸೂಕ್ತ ಆಗಲಿ ಇಲ್ಲ ಇಷ್ಟು ವಯಸ್ಸಾದ ಮೇಲೆ ಎಲ್ಲಿ ಸೂಕ್ತ ಕಲಿಬೇಕಾದ್ರೆ ನಮ್ಗೆ ಅದು ಬರಲ್ಲ ಅಂದ್ರೆ ವಾಯು ಭೀಮೋ ಭೀಮನಾಮೋ ಬಹುಜಾ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತ ದ್ರೌಪದಿ ರಮಣ ಭೀಮಸೇನ ಅಂತ ಹೇಳಿಕೊಂಡ ಅಭಿಷೇಕ. ಆ ದ್ರೌಪದಿ ರಮಣ ಭೀಮಸೇನ ಅಂತ ಹೇಳ್ತಾ ಹೇಳ್ತಾ ಅಭಿಷೇಕ ಮಾಡಿದ್ರೆ ಸಾಲಿಗ್ರಾಮದಲ್ಲಿರುವ ಕಲಿಯ ಸಂಹಾರವಾಗುತ್ತೆ. ಆಮೇಲೆ ನಿರ್ಮಾಲ್ಯ ತೀರ್ಥ ಪ್ರಧಾನ ತೀರ್ಥ. ಆದ್ರೆ ಎಲ್ಲಿ ತನಕ ಕಲಿನೂ ಅಲ್ಲಿ ಇರ್ತಾನೋ ಅದು ತೀರ್ಥ ಅಂತ ಪರಿಗಣನೆ ಮಾಡುವುದಿಲ್ಲ. ಅಂದಮೇಲೆ ಭೀಮಸೇನ ಇವರನ್ನೆಲ್ಲರನ್ನೂ ಒಬ್ಬರೇ ನೂರು ಜನ ನೂರು, ಅದಕ್ಕೆ ವಿಶ್ವಾಂತರ ಎಲ್ಲಾ ಶತ್ರುಗಳನ್ನು ಕೊಂದು ಹಾಕುದು. ಎರಡನೇದು ಶ್ರಿಯಾಭಾತ್, ಶ್ರಿಯ ಅಂದ್ರೆ ಒಳ್ಳೆಯ ರಾಜ್ಯದ ಸಂಪತ್ತಿನಿಂದ ಚೆನ್ನಾಗಿ ಶೋಭಿಸಿದ್ರು. ಶ್ರಿಯ ಅಂದ್ರೆ ಬರೀ ಸಂಪತ್ತು ಅಂತ ಒಂದೇ ಅಲ್ಲ, ಮತ್ತಿನ್ಯಾವುದು ಶ್ರೀ ಅನ್ನೋ ಶಬ್ದಕ್ಕೆ ಅಂದ್ರೆ, ಈಗ ಕೆಲವರೆಲ್ಲ ಯುದ್ಧ ಆದ ಮೇಲೆ ಆಯಾಸ ಆಯಿತು ಅಂತ ಅರ್ಜುನ ನಕುಲ ಸಹದೇವ ಧರ್ಮರಾಜ ಇನ್ಯಾರ್ಯಾರಿದ್ರು ಎಲ್ಲರೂ ಅಂತೂ ಯುದ್ಧ ಮುಗಿದಪ್ಪ ಅವರಿಗೆ ಫಿಸಿಕಲಿ ಎಲ್ಲ ರೀತಿಯಿಂದ ಸ್ಟ್ರೈನ್ ಆಗಿತ್ತು, ಮೆಂಟಲಿ ಸ್ಟ್ರೈನ್ ಆಗಿತ್ತು. ಏನಾಗುತ್ತೋ ಏನೋ ಏನಾಗುತ್ತೋ ಅಂತ ಆಗ್ತೇ. 18 ದಿವಸದ ಯುದ್ಧ ಅಂದ್ರೆ ಭಾರೀ ಸಮಸ್ಯೆಯಿಂದ ಯುದ್ಧ ಆಗ್ತದೆ. ಅನೇಕರನ್ನು ಕಳ್ಕೊಂಡಿದ್ದು ದುಃಖ, ಅನೇಕರು ಕೈ ಹೋಗಿದ್ದು ಕಾಲು ಹೋಗಿದ್ದು, ತನ್ನ ಪಕ್ಷದ ಸೈನಿಕರು ಎಷ್ಟೋ ಜನ ಕೈ ಕಳ್ಕೊಂಡಿದ್ರು ಕಾಲು ಕಳ್ಕೊಂಡಿದ್ರು, ಇದೆಲ್ಲ ಮಾನಸಿಕ ದುಃಖ ಎಲ್ಲರಿಗೂ ಒಂದೊಂದರ. ಆದ್ರೆ ಇವರೆಲ್ಲ ಪೆಟ್ಟಿಂದು ಮೈ ಹಣ್ಣು ಮಾಡ್ಕೊಂಡು ಕೂತಿದ್ರೆ ಭೀಮಸೇನ ದೈಹಿಕವಾದ ಶಕ್ತಿ ಅನ್ನೋದೇ ಒಂದು ಸಂಪತ್ತು, ಅದರಿಂದ ಚೆನ್ನಾಗಿ ಶೋಧಿಸಿ ಇನ್ನೂ ಯುದ್ಧ ಮಾಡೋದಕ್ಕೆ ಉತ್ಸಾಹ ತೋರಿಸ್ತಾರೆ. ಇವ್ರು ಉಳಿದವರೆಲ್ಲ ಸಾಕಪ್ಪ ಇನ್ನೇನು ಯುದ್ಧ ಬೇಡ ಏನು ಬೇಡ ಅಂದಮೇಲೆ ರಾಜ್ಯದ ಸಂಪತ್ತಿನಿಂದ ಶೋಭಿಸಿದರು. ಒಂದು ಇಂದ್ರಿಯಗಳ ಬಲ ಹೊಂದಿದಂಥವರು, ಯಾಕೆಂದ್ರೆ ಶ್ರೀಯನ್ನು ಶಬ್ದಕ್ಕೆ ಮನಸ್ಸು, ಮನಸ್ಸು ಬಲಿಷ್ಠವಾಗಿರಬೇಕು. ಹಾಗಾದ್ರೆ ಮನಸ್ಸು ಬಲಿಷ್ಠವಾಗಬೇಕು ಅಂದ್ರೆ ಭೀಮಸೇನನ್ನ ದಿನಾ ಸ್ಮರಣೆ ಮಾಡಿ. ಇವತ್ತು ನಮ್ದೆಲ್ಲ ಮನಸ್ಸು ದುರ್ಬಲ, ಕೇಳುವ ಕಾಲಕ್ಕೆ ಬಲಿಷ್ಠರಾಗಿದ್ದೀವಿ. ಮನೆಯಲ್ಲಿ ಯಾರಿಗಾದ್ರೂ ಏನಾರ ಸ್ವಲ್ಪ ಅವ್ಯವಸ್ಥೆ ಆಯ್ತು ಅಂದ್ರೆ ದುರ್ಬಲ, ಎಲ್ಲ ಇದ್ದಲ್ಲೇ ಕೂತಲ್ಲೇ ನಾವು ಎಲ್ಲ ಅದೇ ಯಾಕೆ ಆಗಲ್ಲ. ಮನೇಲಿ ಉರಾಯಿ ಅಂತ ಸಮಸ್ಯೆ ಇದೆ, ಬರಕ್ ಆಗೋದೇ ಇಲ್ಲ. ಹೀಗೆಲ್ಲ ಮನೋಬಲ ಬೇಕು. ಹಾಗಾದ್ರೆ ಮನೋಬಲಕ್ಕಾಗಿ ಭೀಮಸೇನನ್ನ ದಿನಾಸ್ಮರಣೆ. ಹೇಗೆ ಮನಸ್ಸು ಬಹಳ ಮುಖ್ಯ. ಕೃಷ್ಣ ಉದ್ಧವರ ಗೀತೆ ಉದ್ಧವ ಗೀತೆಯಲ್ಲಿ ಹೇಳ್ತಾರೆ, ಬ್ರಾಹ್ಮಣರಿಗೆ ಬಲ ಯಾವುದು? ಮನೋಬಲವೇ ಬಲ. ಫಿಸಿಕಲ್ ಹೇಳಲೇ,
ಯಾಕೆ ಮನಸ್ಸೊಂದಿತ್ತು ಅಂದ್ರೆ ಏನ್ ಬೇಕಾದ್ರೆ ಗೆಲ್ಲ. ಮನಸ್ಸು ದುರ್ಬಲವಾಗಿ ಫಿಸಿಕಲ್ ಎಷ್ಟೇ ಗಟ್ಟಿ ಆಗಿದ್ರು ಅಗಸೆ ಮರ ಇದ್ದಂಗ. ಆದ್ರೆ ಮನಸ್ಸು ಗಟ್ಟಿಯಾಗಿ ದೇಹ ಎಷ್ಟೇ ಕ್ಷೀಣಿಸಿದ್ರು. ಹಿಂದಿನವ್ರು ನೋಡಿ ಹೆಂಗಸು ಎರಡೆರಡು ಉಪವಾಸ 10-20 ಜನಕ್ಕೆ ಅಡಿಗೆ ಮಾಡಿ ಊಟಕ್ಕಾಗ್ತದೆ. ಅವರಿರೋ ದೇಹ ಆಕಾರ ಏಕಾರ ನೋಡಿದ್ರೆ ಇವ್ರು ಏನ್ ಮಾಡ್ತಾರ ಅಂತ ಪ್ರಶ್ನೆ. ಆದ್ರೆ ಮನೋಬಲ ಭಾರಿ ಅವರು ಎಲ್ಲ ಹಾಕಿ ಹಾಕಿ ಅಂದ್ಮೇಲೆ ಶ್ರೀಯಾಭಾ ಬದುಕಿನಲ್ಲಿ ಮನೋಬಲಕ್ಕಾಗಿ ವಾಯುದೇವರ ಸ್ತೋತ್ರ ನಿತ್ಯ ಹೇಳಿ ಅದೇ ನಮಗೆ ಬೇಕು. ಉಳಿದಿದ್ದೆಲ್ಲ ಒಂದು ದಿವಸ ಎಲ್ಲ ಬಲ ಹೋಗುತ್ತೆ. ಕೊನೆಯ ತನಕ ನಮಗಿನ್ನೇನಿಲ್ಲ. ನಮಗೆ ಮನೋಬಲ ಯಾಕೆ ಬೇಕು ಅಂದ್ರೆ ವಯಸ್ಸಾಗಿದ ಚರಿನ್ಯಾತಿಕೆ ಅಂದ್ರೆ ಸಾಧನಕ್ಕಾಗಿ ಹಾಸಿಗೆ ಹಿಡಿದು ಬಿಟ್ಟಿದ್ದೀವಿ. ಫಿಸಿಕಲ್ ಫುಲ್ಲು ಬೆಡ್ ರೀಡರ್. ಮನೋಬಲ ಏನ್ ಬೇಕು ಅಂದ್ರೆ ನಾನು ಹಿಂಗ್ ಮಲಗೊಂಡಿದ್ರು ಸ್ನಾನ ಇಲ್ಲದೆ ಹಾಗೆ ತಿಂತಿದ್ರು ಹೀಗೆ ದೇವರ ಸ್ಮರಣೆ ಮಾಡಿ ನಾನು ದೇವರ ಅನುಗ್ರಹ ಪಡಿತೀನಿ ಅಂತಂದ್ರೆ ಖಂಡಿತ ದೇವರು. ಯಾಕೆ ನೀವೆಷ್ಟೊಂದು ಮಾಡಿದ್ರಿ ಹಿಂಗ್ಯಾಕೆ ಆಗೋದ್ರಿ ಅಂತ ಕೆಲವು ಪ್ರಶ್ನೆಗಳು ಕೇಳ್ತಿರ್ತಾರೆ. ಅದೊಂದಿಷ್ಟು ಮನಸ್ಸು ದುರ್ಬಲ ಆಗ್ತದೆ. ಭೀಷ್ಮಾಚಾರನೇ ಬಿಟ್ಟಿಲ್ಲ ಕೃಷ್ಣ. ಭೀಷ್ಮಾಚಾರ ನಾವೆಲ್ಲ ಒಂದಿಷ್ಟು ದಿವಸ ಮಲ್ಕೊಂಡು ಅವ್ರ ಪಾಪ ಹಾಸಿಗೆ ಮೇಲೆ ಮಲ್ಕೊಂಡು ನಾವು ಒದ್ದಾಡಿದ್ರೆ ಆ ಶರತಲ್ಪ ಶರ ಬಾಣದ ಚೂಪಾದಂತ ಬಾಣ ಚುಸ್ತಾ ಇದೆ. ರಕ್ತದ ಒಂದು ಹನಿ ಪ್ರತಿಯೊಂದು ಬಾಣದಲ್ಲೂ ರಕ್ತ ಅಭಿಷೇಕ ಆಗ್ತದೆ. ಅಂತ ನಮಗೆಲ್ಲ ಅದನ್ನು ನೋಡಿದ್ರೆ ನೋವಾಗುತ್ತೆ. ಯೋ ಪಾಪ ಹಿಂಗಾಯ್ತು. ಆದ್ರೆ ಅವ್ರು ಕೇಳಿದ್ರೆ ಇದಾಯ್ತು. ಯಾಕೆ ಹಿತ ಆಯ್ತು ಅಂದ್ರೆ ದುಷ್ಟ ಅನ್ನದ ರಕ್ತ ಎಲ್ಲ ಹೋಗ್ತಾರೆ. ನನಗೇನು ಭಾವಿಸಿ ಇನ್ನೊಂದು 100 ವರ್ಷ ಬದುಕಬೇಕು ಅಂತ ಆಸೆ ಇಲ್ಲ. ಕೊನೆಯ ಕ್ಷಣ ಕೊನೆಯ ಮಾತಲ್ಲಿ ದೇವರ ರೂಪಗಳ ಚಿಂತನೆ ಗುಣಚಿಂತನೆ ಮಾಡುವ ಭಾಗ್ಯ ನನ್ನ ಮನಸ್ಸಿದ್ದದು. ಅದೇ ಮನೋಬಲ ಬೇಕು. ಅದನ್ನು ಇಲ್ಲಿ ಹೇಳ್ತಾರೆ. ಭೀಮಸೇನನ್ನು ಹಿಡಿದ್ರಿ ಅನ್ನೋ ವಿಚಾರವನ್ನ ಇಲ್ಲಿ ಹೇಳಿದ್ರೆ ಇನ್ನ ಇವರದೆಲ್ಲ ಒಂದೊಂದು ವಿಚಾರಗಳನ್ನ ನಿರೂಪಣೆ ಮಾಡಿದ್ರೆ ಏತತ್ ಪ್ರದೀಪಂ ಕಿಲ ಕರ್ತು ಕಾಮ ನಷ್ಟೌಜಸ ಸಂಕಟಮೇವಮಾಪ್ಯ ಮುಕುಂದ ವೈಗುಣ್ಯ ಕಥಾಂ ಸ್ವಯೋಗ್ಯ ಕಾಲೇ ಕಲಾವಾ ಕಲಯಂತ ತೇಲಂ. ಏತತ್ ಪ್ರದೀಪಂ ಕಿಲ ಕರ್ತು ಕಾಮ ನಷ್ಟೌಜಸ. ಓಜಸ್ಸಂದೆ ಸಾಮರ್ಥ್ಯ. ಸಾಮರ್ಥ್ಯವನ್ನು ಕಳ್ಕೊಂಡಂತ ದೈತ್ಯರು ಬಹಳ ದುಃಖವನ್ನ ಭೀಮನಿಂದ ದುಃಖವನ್ನ ಅನುಭವಿಸಿ ಏತತ್ ಪ್ರದೀಪಂ ನಾವು ಕೂಡ ಇದಕ್ಕೆ ಪ್ರತೀಕಾರ ಮಾಡಬೇಕು. ಭೀಮನಿಗೆ ಕೃಷ್ಣನಿಗೆ ಪ್ರತೀಕಾರ ಮಾಡಬೇಕು ಅನ್ನೋ ಇಚ್ಛೆಯಿಂದ ಕಲವು ಕಲಿಕಾಲದಲ್ಲಿ ಮತ್ತೆ ಹುಟ್ಟಿದ್ರು. ಅವರು ತಿರುಗಾ ಹುಟ್ಟಿ ಮಾಡಿದ ಮೊದಲನೇ ಕೆಲಸ ಯಾಕೆಂದ್ರೆ ಈಗ ಫಿಸಿಕಲ್ ಆಗಿ ಹೊಡೆದಾಡಿಕೊಂಡ್ವಿ ಎತ್ತಿ ಅವ್ರನ್ನ ನಾವು ಏನು ಮಾಡಕ್ಕಾಗ. ಅದಕ್ಕೆ ಅವರಿಗೆ ಇಷ್ಟವಾದ ಪದಾರ್ಥವನ್ನು ಹಾಳು ಮಾಡಿ ಆಗದರಿಂದ ದುಃಖ ಆಗಿ ಹೇಗೆ ಅನ್ನ. ಹಾಗಾದ್ರೆ ಅವ್ರಿಗೆ ಇಷ್ಟವಾದದ್ದೇನು? ಮುಕುಂದ ವೈಗುಣ್ಯ ಕಥಾ. ಪರಮಾತ್ಮನಿಗೆ ಗುಣವೇ ಇಲ್ಲ ಅಂತ ಹೇಳ್ತಾ ಹೋಗುಣ. ನಿರ್ಗುಣ ನಿರಾಕಾರ ಅಂತ ಎಲ್ಲಾ ಕಡೆಯಲ್ಲೂ ಪ್ರಚಾರ ಮಾಡ. ಆಗ ನನ್ನ ಇಷ್ಟ ನನಗೆ ನಿರ್ಗುಣ ನಿರಾಕಾರ ಅಂತ ಅದಕ್ಕೆ ತಕ್ಕಂತೆ ಏನಾದ್ರೂ ಒಂದು ಯುಕ್ತಿ ಲಾಜಿಕ್ ಪ್ರಯೋಗ ಮಾಡೋದು ಅಥವಾ ಅದಕ್ಕೆ ತಕ್ಕಂತೆ ಯಾವುದೋ ಒಂದು
ನಿರ್ಗುಣತ್ವ ಪ್ರತಿಪಾದನೆ ಮಾಡುವಂತ ಅದು ನಿರ್ಗುಣತ್ವ ಹೇಳುವುದಿಲ್ಲ. ಆದರೆ ತಮ್ಮ ಸಿದ್ಧಾಂತಕ್ಕೆ ನಿರ್ಗುಣತ್ವದ ಏನು ಸಿದ್ಧಾಂತ ಇದೆಯೋ ಆ ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡುವಂತ ಯಾವುದೋ ವೇದದ ವಾಕ್ಯವನ್ನ ಸೆಲೆಕ್ಟ್ ಮಾಡಿ ಅದನ್ನು ಸೇರಿಸು. ಈಗೆಲ್ಲ ಮಾಡಿದ್ರೆ ವೇದಗಳಿಗೆ ಅಪಾರ್ಥ ಬಂದ್ಬಿಟ್ರೆ ಆಗ ಕೃಷ್ಣನಿಗೂ ದುಃಖ ಆಗತ್ತೆ, ಭೀಮಸೇನಿಗೂ ದುಃಖವಾಗುತ್ತೆ. ನೋಡಿ ಅವರೇ ತಿರುಗುತ್ತೆ. ಆದರೆ ಈಗ ಇವತ್ತು ಬಹಳ ಸೂಕ್ಷ್ಮವಾದ ಕಾಲ ಆಗಿರುವುದರಿಂದ ನಾವು ಒಂದು ಸಿದ್ಧಾಂತ ತಿಳಿದು ನಮ್ಮ ಸಿದ್ಧಾಂತ ಶ್ರೇಷ್ಠ ಅನ್ನೋದು ಕಾರಣಗಳು ಏನೇನಂದ್ರೆ ಇಲ್ಲಿಗೆ 800 ವರ್ಷ ಆಗ್ತದೆ. ನಮ್ಮ ಸಿದ್ಧಾಂತ ಇವತ್ತಿನವರೆಗೂ ಪೂರ್ವ ಪಕ್ಷ. ನಾನು ದಡ್ಡ ಅಷ್ಟೇ, ನಾನು ಒಪ್ಪಂತು. ಈಗ ಬೇರೆಯವರು ಯಾರು ನನ್ನ ಸಿದ್ಧಾಂತ ಮೇಲೆ ನನಗೆ ಆಕ್ಷೇಪ ಮಾಡಿದ್ರೆ ನನಗೆ ಉತ್ತರ ಗೊತ್ತಿಲ್ಲ, ನಾನು ಮೌನ ಒಪ್ಪಿಡು. ಆದ್ರೆ ನಾನು ಮೌನವನ್ನ ಕೂತಾಗ ಆದ್ರೆ ಸಿದ್ಧಾಂತ ಹಾಳಾಯಿತು ಅಂತ ನಾನು ದಡ್ಡಂತ. ಆದ್ರೆ ಇವತ್ತಿನವರೆಗೂ ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೇಳಿಕೆ ಕೊಡುವಂತ ಒಂದು ಸಿದ್ಧಾಂತ ಬರಲೇ ಇಲ್ಲ. ಯಾಕೆ ಪಂಡಿತಾಚಾರ್ಯನ ಪ್ರಾರ್ಥನೆ ಮಾಡಬೇಕಾದ್ರೆ, ಮಧ್ವಾಚಾರ್ಯ ಗ್ರಂಥ ಬರೀಬೇಕಾದ್ರೆ ಮುಂದೆ ಹೇಳ್ತಾರೆ, ಸ್ವಾಮಿ ನಿಮ್ಮಂತ ಜ್ಞಾನಿಗಳ ಮತ್ತೊಬ್ರು ಯಾರು ಬಂದು ಇದು ತಪ್ಪು ಅಂತ ಖಂಡನೆ ಮಾಡಬಾರ, ಹಾಗೆ ಸೂತ್ರ ಭಾಷೆ ಬರೀಬೇಕು ಅಂತ ಹೇಳಿದ್ರು. ಬರೇ ಸೂತ್ರ ಭಾಷೆ ಅಂತಲ್ಲ, 37 ಗ್ರಂಥಗಳು ಹಾಕಿ, 37 ಗ್ರಂಥಗಳು ಹಾಕಿ, ಒಂದು ಸಣ್ಣ ಕೃತಿ ತಗೊಂಡ್ರೆ ಅದರಲ್ಲೂ ಹಾಗೆ ಪ್ರಯೋಗ. ಅಂದಮೇಲೆ ಆಚಾರ್ಯರ ಸಿದ್ಧಾಂತವನ್ನ ಅನುಷ್ಠಾನ ಮಾಡಿದಂತ ಅನೇಕ ಮಹನೀಯರಿಗೆ ಅವರಿಗೆ ಭಗವದ್ ದರ್ಶನ ಆಗಿದೆ ಎಂಬುದಕ್ಕೆ ಅವರವರ ಚರಿತ್ರೆಗಳೇ ನಮಗೆ ಸಾಕಷ್ಟು ದಾಖಲೆ. ಇವತ್ತು ಇಡೀ ಪ್ರಪಂಚಕ್ಕೆ ನಮ್ಮ ಸಿದ್ಧಾಂತ ಶ್ರೇಷ್ಠ ಅನ್ನೋದಕ್ಕೆ ಒಂದು ಸಾಕ್ಷಿ ಬೇಕು ಅಂದ್ರೆ ಇವತ್ತು ಎಲ್ಲಾ ಮತದವರು ರಾಘವೇಂದ್ರ ಸ್ವಾಮಿಗಳಿಗೆ ಬಂದು ನಮಸ್ಕಾರ. ಅವರು ಇವರು ಇವರು ಅಂತ ಇಲ್ಲ, ಎಲ್ಲಾ ಮತದವರು ಬಂದರು. ಹಾಗರೆ ರಾಜರು ಅವ್ರ ಹಿಂದೆ ಅವರ ತಪಸ್ಸೇನು ಅಂತ ಕೇಳಿದ್ರೆ ಪರಮಾತ್ಮ ಬೇರೆ ಜೀವ ಬೇರೆ ನಾನು ಭಗವಂತನ ದಾಸ ಅಂತ ಹೇಳುವ ಮದ್ದು ಸಿದ್ಧಾಂತದ ಅನುಷ್ಠಾನದ ಫಲ ಇವತ್ತು ಎಲ್ಲಾ ವರ್ಗದವರಿಗೂ ಅನುಗ್ರಹ ಮಾಡ್ತಿದ್ದಾರೆ. ಶ್ರೀಪಾದರಾಜರು, ರಘುತ್ತಮ ತೀರ್ಥರು, ವ್ಯಾಸರಾಜರು, ವಾದರಾಜರು, ದಾಸವರೇಣ್ಯರು, ಇವರಲ್ಲೇನು ಆಚಾರ್ಯ ಸಿದ್ಧಾಂತ ಅನುಷ್ಠಾನ ಮಾಡಿ ಮಾಡಿ ತಮ್ಮ ಒಳಗಿರುವ ಭಗವಂತನನ್ನು ಕಂಡುಬಿಟ್ಟು ಸಾಕು. ನಾವು ಬೇರೆ ಮತಗಳು ತಪ್ಪು ಅಂತ ನಾವು ಖಂಡಿತವಾಗಿ ಖಂಡಿಸಬೇಕು ಅಂತ ಬೇಡ. ನಾವು ನಮ್ಮ ಸಿದ್ಧಾಂತ ಓದಿದ್ರೆ ಆ ಸಿದ್ಧಾಂತದಲ್ಲಿ ಎಲ್ಲಾ ಮತಗಳ ವಿಚಾರನೂ ಹೇಳ. ಅದರಲ್ಲಿ ಹೇಳಬೇಕಾದ್ರೆ ಆಚಾರ್ಯರಾಗಲಿ, ಟೀಕಾಕೃತ್ಪಾದರಾಗಲಿ, ಎಲ್ಲರೂ ನಮ್ಮ ಟಿಪ್ಪಣಿಕಾರರಾಗಲಿ ಯಾವುದೇ ಅವಹೇಳನೆ ಮಾಡುವಂತ ಮಾತುಗಳೇ ಬಳಕೆ ಮಾಡಿ. ಅವರು ಹೇಗೆ ಪ್ರಯೋಗ ಮಾಡಿಸಿದ್ರು, ಕೇಚಿತ್ ಕೆಲವರು ಹೀಗೆ ಹೇಳುತ್ತಾರೆ, ಕೇಚಿತ್ ಅಂದ್ಬಿಡೋದು ಕೆಲವರು ಹೀಗೆ ಹೇಳ್ತಾರೆ. ಆದ್ರೆ ಆ ರೀತಿ ಹೇಳೋದಕ್ಕೆ ಪ್ರಮಾಣವೇನು? ಪ್ರಮಾಣ ಸರಿಯಾಗಿ ಪ್ರಮಾಣ ಕೊಡಿ, ನಾವು ಓಕೆ. ಪ್ರಮಾಣವಿಲ್ಲದೆ ಮಾತನಾಡುವುದಕ್ಕೆ ಏನು ಅರ್ಥ ಇಲ್ಲ. ತಾರ್ಕಿಕರು, ನಾನು ತರ್ಕಶಾಸ್ತ್ರದಲ್ಲೇ ದೇವರಿಲ್ಲ ಇದ್ದಾನೆ ಅಂತ ಹೇಳ್ತೀನಿ ಎಂದವರೆಗೂ ಆಚಾರ್ಯರು ಬಹಳ ಸುಲಭವಾಗಿ ಮಾತಾಡ. ಎಲ್ಲವನ್ನು ತರ್ಕದಿಂದ ನಿಶ್ಚಯ ಮಾಡಕ್ಕಾಗುವುದಿಲ್ಲ, ವೇದಾಂತದಲ್ಲಿ ಮಾಡ ತರ್ಕದಿಂದ ಸರ್. ಈಗ ನೈವೇದ್ಯ ಆಯಿತು, ನೈವೇದ್ಯ ಹೇಗಾಯಿತು? ನೈವೇದ್ಯ ಅಂದ್ರೆ ಏನು? ಭಗವಂತ ಸ್ವೀಕಾರ ಮಾಡುವುದು. ಹಾಗಾದ್ರೆ ಭಗವಂತ ಸ್ವೀಕಾರ ಮಾಡ್ತಾನೆ ಅಂದ್ರೆ ನಾವು ಇಟ್ಟಿದ ಅನ್ನಲ್ಲಿ ಸ್ವಲ್ಪ ಖರ್ಚಾಗಿರ್ಬೇಕಲ್ವ? ಇದ್ದಾಗಿ ಒಂದ್ ಅಗಳನ್ನು ಕೂಡ ವ್ಯತ್ಯಾಸ ಆಗಿತ್ತು. ಇಲ್ಲೇನು ವೇದಾಂತ? ವೇದಾಂತ ಏನ್ ಹೇಳುತ್ತೆ?
ನೀರಿಟ್ಟಿರುವ ಅನ್ನದಲ್ಲಿ ತನ್ನ ರೂಪವನ್ನು ದೇವರ ಆಸ್ವಾದನ ಮಾಡಿ ದೃಷ್ಟ್ಯಾನೈದ್ಯ. ದೇವರು ಹೇಳ್ತಾರೆ, ಕೆಲವು ವಯಸ್ಸಾದವರು ಮನೇಲಿ ಇರ್ತಾರೆ, ಮೊಮ್ಮಕ್ಕಳು ಏನಾರ ಒಂದು ಚಾಕ್ಲೇಟ್ ತಂದ್ರೆ ತಾತ ಬೇಕಂದ್ರೆ ಏ ಸಂತೋಷ ಆಯ್ತು, ನೀ ತೋರಿಸಿದೆಲ್ಲ ತಿನ್ನಂಗ ಆಯ್ತು ಹೋಗು ಅಂತ ಅವ್ರಿಗೆ ತಿಳಿಸ. ಇಲ್ಲೇ ಲೋಕಲ್ ತಾತಗಳೇ ಈ ಮಾತು ಪ್ರಯೋಗ ಮಾಡ್ಬೇಕಾದ್ರೆ, ಭಗವಂತ ಈ ಜಗತ್ತಿನ ತಂದೆ, ನೀ ಮಾಡಿದ ಐಟಮ್ ದೇವರ ಮುಂದೆ ಇಟ್ಟಿಲ್ಲ, ಅದೇ ನೈವೇದ್ಯ ಆಯ್ತು, ಇದೆಲ್ಲ ನಾವು ತರ್ಕ ಮಾಡಂಗಿಲ್ಲ. ವೇದಾಂತ ವೇದಾಂತ ಮನಸ್ಸಿಗೆ ಬಹಳ ನೆಮ್ಮದಿ. ಆದ್ರೆ ಆಚಾರ್ಯ ವೇದಾಂತದ ಗ್ರಂಥ ನೋಡಿ, ಅವರು ಎಷ್ಟು ಮಹತ್ವ ಕೊಟ್ಟು ಅಂದ್ರೆ, ತರ್ಕ ಭೂಯಿಷ್ಠವಾಗಿರಬೇಕು, ವೇದದ ಬೆಂಬಲ ಹೊಂದಿರಬೇಕು, ಅನುಭವ ಇದೆ, ಇಷ್ಟು ನಮ್ಮ ಗ್ರಂಥದಲ್ಲಿ ಯೋಜನೆ. ಯಾವುದೋ ಒಂದು ಕಲ್ಪನಾ ಲೋಕಕ್ಕೆ ಹೋಗಿ ಗ್ರಂಥ ಬರಿಲೇ ನಮಗಿವತ್ತು ತಲೆಗೂ ಅರ್ಥ ಆಗೋದಿಲ್ಲ. ಆ ಥರ ಶಬ್ದಗಳು ಬರೆಯುವ ಶ್ರಮ ಸುಲಭವಾಗಿ ಸೂತ್ರ ಭಾಷ್ಯ ಹೇಳುದು ಸುಲಭ, ಟೀಕಾರಾಗಿ ಬರೆದ ತತ್ವ ಪ್ರಕಾಶ ಸ್ವಲ್ಪ ಕಷ್ಟ, ಇನ್ನು ಟಿಪ್ಪಣಿಗೆ ಹೋದ್ರೆ ಇನ್ನೂ ಕಷ್ಟ. ಯಾಕೆಂದ್ರೆ ಅವರು ಆ ಸ್ಟ್ರೆಂತ್ ತೋರಿಸ್ತಾರೆ. ಆಚಾರ ಮಾತು ಮೇಲ್ನೋಟಕ್ಕೆ ಸುಲಭ ಇದೆ, ಒಳಗೆ ಹೋಗಿದಾಗ ಬಹಳ ಗಂಭೀರವಾಗಿದೆ ಅಂತ ತೋರಿಸ್ತಾವ. ಯಾಕೆಂದ್ರೆ ಹಾಗೆ ಇದ್ದಾರೆ ಶ್ರೀ ಅಂದಮೇಲೆ ಆಚಾರ್ಯರು ಅವರ ಮಾತು ಇವತ್ತಿನ ಪ್ರಪಂಚದ ಎಲ್ಲರೂ ಕೂಡ ಒಪ್ಪಿದೆ. ಒಪ್ಪಿದಾರಲಿಕ್ಕೆ ಸಾಕ್ಷಿ ಏನು? ಎಲ್ಲಾ ಮತದವರು ರಾಯರಿಗೆ ರಘುವರ್ತುಮರಿಗೆ ಎಷ್ಟು ಜನ ಹೋಗಿ ನಮಸ್ಕಾರ ಮಾಡಿ, ವಾದರಾಜರಿಗೆ, ಶ್ರೀಪಾದರಿಗೆ, ಬ್ರಹ್ಮಣ್ಯ ತೀರ್ಥರಿಗೆ ಎಷ್ಟು ಜನ ಹೋಗಿ ನಮಸ್ಕಾರ ಮಾಡಿ ಅವರು ತಮ್ಮ ತಮ್ಮ ಅನುಭವ ಹೇಳ್ತಾರೆ. ಇಲ್ಲಿಂದ ನಾವು ಉದ್ಧಾರ, ನಮಗೇನು ಅವ್ರು ಬಂದು ಹೇಳಬೇಕು ನೋಡ್ರಿಯಪ್ಪ ಹಿಂಗಾಯ್ತು ಅಂತ, ಅವ್ರ ಅನುಭವ ಸಾಕ್ಷಿ ಅನುಭವ ಬರುತ್ತಲ್ಲ, ನಾ ಇಲ್ಲಿ ಬಂದು ಉದ್ಧಾರ ಆಗುತ್ತೆ. ಈಗೆಲ್ಲ ನೋಡಿದಾಗ ಆಶ್ಚರ್ಯ ಅಂದಮೇಲೆ ನಮ್ಮ ಸಿದ್ಧಾಂತ, ನಾವು ಬದುಕಿನಲ್ಲಿ ಒಂದು ಗ್ರಂಥ ಬಹಳ ದೊಡ್ಡ ಸುಧಾ ಓದಿಲ್ರಿ ಅನ್ವೇ ಬೇಡ. ನಕಸ್ತುತಿ ಒಂದು ಅರ್ಥ, ನಕಸ್ತುತಿ ಒಂದೇ ಸಾಕು. ಆ ನಕಸ್ತುತಿಲಿ ನಾವು ಏನೇನ್ ತಿಳ್ಕೊಳ್ಬೇಕೋ ಅಷ್ಟು ಒಂದೇ ಶ್ಲೋಕದಲ್ಲಿ, ಒಂದು ಶ್ರೀಕಾರ ಹಾಕುವ ನೆಪದಲ್ಲಿ ನಕಸ್ತುತಿಯಲ್ಲಿ ನಮಗೇನೇನ್ ಬೇಕು ಎಲ್ಲ ಹೇಳಿ. ಅಂದಮೇಲೆ ಆಚಾರ್ಯರ ಸಿದ್ಧಾಂತ ಉತ್ಕೃಷ್ಟವಾದ ಸಿದ್ಧಾಂತ. ಇಂಥ ಸಿದ್ಧಾಂತವನ್ನು ಬರೆಯುವ ಪೂರ್ವದಲ್ಲಿ ಎಲ್ಲ ಪೂರ್ಣ ಹಾಳಾಗಿ, ನಿರ್ಗುಣ ನಿರಾಕಾರ, ದೇವರಿಗೆ ಗುಣವೇ ಇಲ್ಲ, ಅವನು ಜಗತ್ಕರ್ತ ಅಲ್ಲ, ಈಗೆಲ್ಲ ಕಡೆಯಲ್ಲಿ ಹೇಳಿಕೊಂಡು ಹೇಳಿಕೊಂಡು ದುಷ್ಟಮತದ ಪ್ರಚಾರಕ್ಕೆ ಸಿಕ್ಕಿದ ಸಜ್ಜನರ ಮನಸ್ಸು ಹೇಗಾಯಿತು ಅಂದ್ರೆ ಸಂಶಯದಿಂದ ಕುಳಿತು ಹೌದು ಹೌದು. ಇಷ್ಟೆಲ್ಲ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಎಲ್ಲರಿಗೂ ಬಂದು ಅವಾಗ ನೋಡಿ ಆಚಾರ್ಯರು ಎಲ್ಲ ದೇವತೆಗಳು ನೋಡಿ ನಮ್ಮ ಸಲುವಾಗಿ ಪರಮಾತ್ಮನ ಅಲ್ಲಿ ಹೋಗ್ಬೇಕಾದ್ರೆ ಅವ್ರು ಹೇಗೆ ಹೇಳ್ತಾರೆ, ಮಾರ್ಗ ಸತಾಂ ಸ್ಖಲತಿ ಖಿನ್ನ ಹೃದಯ ಮುಕುಂದ ಸ್ಖಲತಿ ಖಿನ್ನ ಹೃದಯ. ಯಾರು ದೇವಾಹ ಚತುರ್ಮುಖ ಮುಖಾಹ, ಚತುರ್ಮುಖ ಮುಖಾಹ ದೇವಾಹ, ಇವರೆಲ್ಲ ಯಾರು ಅಂದ್ರೆ ಖಿನ್ನ ಹೃದಯ. ಯಾವಾಗ ಭಗವಂತ ಪೂರ್ಣ ಭಗವಂತನ ಮರಿತಾ ಇದ್ದಾರೆ ಈ ಸಜ್ಜನರು, ಕೆಲವರು ದೇವರಲ್ಲಿ ಪ್ರಾರ್ಥನೆ ಹೋಗ್ತಾರೆ, ಇನ್ನು ಕೆಲವರು ನಾವು ತಿಳಿದಿದ್ದೇ ಸರಿ ಅಂತ ಆ ತರ ಹೋಗ್ತಾರೆ, ಆದ್ರೆ ಮುಕ್ತಿಗೆ ಯೋಗ್ಯರಾಗಿದ್ದಾರೆ, ದಾರಿ ತಪ್ಪಿದ್ದಾರೆ. ಈ ದಾರಿ ತಪ್ಪಿದ ಸಜ್ಜನರ ಸ್ಥಿತಿಯನ್ನ ಅರ್ಥ ಮಾಡಿದ ಯಾರು ದೇವತೆಗಳಲ್ಲಿ ಅರ್ಥ ಮಾಡಿಕೊಂಡು ಪರಮಾತ್ಮನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಇದು ಬಹಳ ಮುಖ್ಯವಾದ ವಿಷಯ. ಯಾವಾಗಲೂ ದೇವರ ಅನುಗ್ರಹ ಮಾಡೋದು ಅಂದ್ರೆ ಏನಂತ, ನಾವು ಕೇಳಿದ್ದನ್ನು ಕೊಡೋದು ದೇವರ ಅನುಗ್ರಹ ಅಲ್ಲ. ನಾವೇನೋ ಕೇಳ್ತೀವಿ, ಏನೋ ಸೇವೆ ಮಾಡ್ತೀವಿ, ಸೇವೆ ಮಾಡಿಕೊಳ್ಳೋದೇ ದೇವರು ಕೊಡ್ತೀವಿ, ಬಹಳ ಸಂತೋಷ ಪಡ್ತೀವಿ, ನಮಗೆ ಇನಿಮೇಲೆ ದೇವರ ಮೇಲೆ ನಂಬಿಕೆ ಬಂತು. ಆದ್ರೆ ದಾರಿ ತಪ್ಪಿದವನನ್ನ ಸರಿಯಾದ ಸನ್ಮಾರ್ಗಕ್ಕೆ ಸೇರಿಸುವುದೇ ದೇವತೆಗಳು ಮಾಡುವ
ಇದೇ ದೇವರು ಮಾಡುವಂತಹದ್ದು. ನೋಡಿ, ಯಾರಾದರೂ ದೇವತೆಗಳು ಬಂದು ಯಾಕೆ ದುಃಖ ಪಡ್ತೀರಿ, ನಿಮ್ ಸಲುವಾಗಿ ನಾನು ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ, ಅವರು ಇವ್ರಿಗೆ ಹೇಳಿಲ್ಲ, ಇವರು ಆ ಕಾಲಕ್ಕೆ ಹೋಗಲಿಲ್ಲ, ಆದ್ರೆ ದಾರಿ ತಪ್ಪಿರೋದನ್ನ ನೋಡಿ. ಹೇಗೆ ನಮ್ಮ ಬಂಧುಗಳಲ್ಲ, ಏನೂ ಪರಿಚಯ ಇಲ್ಲ, ಆದ್ರೆ ಒಬ್ಬ ಕುರುಡ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮುಂದೆ ಒಂದು ದೊಡ್ಡ ಹಳ್ಳ ಇದೆ, ಇನ್ ಕಾಲಿಟ್ಟರೆ ಕೆಳಗೆ ಬೀಳೋದು, ನೋಡು ಬಿದ್ದೋಗ್ತಾನೆ ಅಂತ ತಕ್ಷಣ ಓಡಿ ಬಂತು, ಕೈ ಹಿಡಿದು, ಇಲ್ಲಪ್ಪ ಮುಂದೆ ಹೆಜ್ಜೆಗಳು ಹಳ್ಳ ಇರಪ್ಪ, ಈ ಕಡೆ ಕರ್ಕೊಂಡು ಹೋಗ್ತೀವಿ. ಹಾಗೆ ಸಜ್ಜನರ ಪ್ರಪಂಚ ಹೇಗಾಗಿತ್ತು ಅಂದ್ರೆ ಕುರುಡರು ಆಗಿತ್ತು, ಕಣ್ಣಿದ್ದಂತವ ಉಪಕಾರ ಮಾಡಕ್ ಬಂದವರು ದೇವತೆಗಳನ್ನು, ಇವರು ದಾರಿ ತಪ್ಪಿದ್ದಾರೆ, ಕೆಳಗೆ ಬೀಳ್ತಾರೆ. ಆದ್ರೆ ವೈಕುಂಠದಲ್ಲಿರುವಂತದ್ದು ದಾರಿ ತಪ್ಪಿದಾರಂತ ನಮ್ ಸಲವಾಗಿ ಅದಕ್ಕೆ ಖಿನ್ನರ್ದಹ ಅಂತಃಕರಣದಿಂದ ಓಡು, ಅಯ್ಯೋ ದಾರಿ ತಪ್ಪು. ಇದು ದೇವರ ವಿದುರ ಉದ್ಧವ ಕೇಳು, ಉದ್ಧವ ವಿದುರ ಇಬ್ಬರು ಸಂಭಾಷಣೆ. ವಿದುರ ಕೇಳ್ತಾನಲ್ಲೋ, ನೀನು ಬಾಲ್ಯದ ಸ್ನೇಹಿತ, ಬಾಲ್ಯದ ಆರಭ್ಯ, ಬಾಲ್ಯದಿಂದ ಹಿಡಿದು ಕೃಷ್ಣನ ಜೊತೆಲಿ ಇದ್ದವನು, ಕೃಷ್ಣ ನಿನ್ನನ್ನು ಹೇಗ್ ಬಿಟ್ಟು ಹೋದ, ನೀನಾದ್ರೂ ಹೇಗ್ ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ಏನು ಉದ್ಧವ ಅಳ್ತಾಳ್ತಾ ಹೇಳ್ತಾನೆ ಭಾಗ. ಆದ್ರೆ ಕೃಷ್ಣ ಮಾಡಿದ ಅಷ್ಟು ಅನುಗ್ರಹ, ಏನ್ ಅನುಗ್ರಹ, ಅನುಗ್ರಹ ಅಂದ್ರೆ ಏನು ಅಂತ ವಿದುರ ಸಣ್ಣ ಮಕ್ಕಳಂತೆ ಕೃಷ್ಣ ಆ ಭಾಗವತದಲ್ಲಿ ಇರೋದೇ ಆ ರಚನೆ. ಗೊತ್ತೇಳ ಅನುಗ್ರಹ ಅಂದ್ರೆ ಏನ್ ಹೇಳ್ಬೇಡ, ನನಗೇನು ಎಕ್ಸ್ಪ್ಲನೇಷನ್ ಕೊಡ್ಬೋದು, ನನಗೆ ಗೊತ್ತಿದೆ ಅಂತ ಶಬ್ದವೇ ಇಲ್ಲ, ಎಷ್ಟು ಸರಳವಾದ ಪ್ರಶ್ನೆ. ಉದ್ಧವ ಅನುಗ್ರಹ ಅಂದ್ರೆ ಏನು ನೋಡಿ ಕೇಳೋ ಪ್ರಶ್ನೆ. ನಮ್ಮಂದ ಯಾರ ಆಚಾರ ಗೊತ್ತು ಬಿಡ್ರಿ, ಗೊತ್ತು ನಂಗೆಲ್ಲ, ನೀವೇನು ಹೇಳ್ಬೋದು. ಗೊತ್ತಿಲ್ಲ ಅಂದ್ರೆ ಅವ್ನು ನಾಲ್ಕು ಕಡೆ ಹೋದಾಗ ಅವ್ರಿಗೇನ್ ಗೊತ್ತಿಲ್ಲರಿ ನಮ್ಮ ಶಿಷ್ಯ ಅಂತ ಹೇಳ್ಬಿಡ್ತಾನ ಅಂತ ಆ ಹಂತಕ್ಕೆ, ಗೊತ್ತಿದ್ರು ಗೊತ್ತಿಲ್ಲ ಅಂತ ನೋಡಿ. ಅವನು ಪಾಪ ವಿದುರ ಕೇಳಿದ ಉದ್ದ ಅದು ಅನುಗ್ರಹ ಅಂದ್ರೆ ಏನು ಉದ್ಧವ, ನೀ ಏನ್ ತಿಳಿದ್ಯ ನೋಡಪ್ಪ, ನಾನ್ ತಿಳಿದ್ರು ಕೇಳಿದ್ದನ್ನು ಕೊಡೋದೇ ಅನುಗ್ರಹ ನೋಡಿ, ಎಷ್ಟು ಸಿಂಪಲ್ ಆಗಿ ನಮ್ ತರ ಮಾತಾಡೋದು ವಿದುರ. ಉದ್ದ ಹೇಳದ ಕೇಳಿದನ್ನು ಕೊಡೋದಲ್ಲ, ಅದು ಬಂಧಕ. ಮತ್ತೇನು ದಾರಿ ತಪ್ಪಿದ ನನಗೆ ಸರಿಯಾದ ಮಾರ್ಗಕ್ಕೆ ಕಳಿಸಿದ ಉದ್ದವನ ಶರೀರ ಚರ್ಮ ಶರೀರ ಲಾಸ್ಟ್, ಅವನು ಒಮ್ಮೆ ದಾರಿ ತಪ್ಪಿದ. ಎಲ್ಲಿ ದಾರಿ ತಪ್ಪಿದ ಅಂದ್ರೆ ಇಡೀ ಪ್ರಪಂಚದಲ್ಲಿ ನಾನು ಕೃಷ್ಣನಲ್ಲಿ ಮಾಡುವಷ್ಟು ಭಕ್ತಿ ಯಾರು ಮಾಡೋದಿಲ್ಲ ನೋಡಿ, ಇದೇ ದಾರಿ ತಪ್ಪಿ. ನಾವೆಲ್ಲ ಆಗಿರ್ತಾನೆ ಮತ್ಸಮಹ ನಾಸ್ತಿ, ಅದೇನೋ ನಿಜ, ನಮ್ ಸರಿ ಸಮ ಯಾರು ಇಲ್ಲರಿ, ನಮ್ ಗೊತ್ತಿರೋಷ್ಟು ಅವ್ರಿಗೇನ್ ಗೊತ್ತಿದೆ, ಇದೇ ನಮ್ ಸ್ವಭಾವ, ಅದರಿಂದ ನಾವು ಹಾಳಾಗುತ್ತೀವಿ. ಉದ್ಧವ ಹೀಗೆ ಅಂತ, ನಾನು ಕೃಷ್ಣನಲ್ಲಿ ಮಾಡುವಷ್ಟು ಭಕ್ತಿ ಯಾರ್ಯಾರು ಮಾಡಲ್ಲರಿ ನೋಡಿ, ಅದನ್ನ ಒಬ್ರು ಮುಂದೆ ಹೇಳಿಲ್ಲ, ಮನಸ್ಸಲ್ಲಿ ಬಂತು ಅಂತ ಕೃಷ್ಣನ ಗೊತ್ತಾಯ್ತು. ಉದ್ಧವ ನಿನಗೂ ಅಹಂಕಾರ ಬಂತು, ಏನು ತಪ್ಪೋ ಉದ್ಧವ ನಿನ್ ತಿಳುವಳಿಕೆ ಅಂತ ಹೇಳ್ಬೇಕಲ್ಲ, ಹೇಳೇ ಇಲ್ಲ ಕೃಷ್ಣ ಏನು ಹೇಳಿ, ಮನಸ್ಸಲ್ಲಿ ಈ ತರ ಬಂತು. ಕೆಲವು ದಿವಸ ಆಮೇಲೆ ಸಭಾದಲ್ಲಿ ಕೃಷ್ಣ ಉದ್ಧವನನ್ನು ಕರೀತಾರೆ, ಉದ್ಧವನ ಕರೆದು ಆ ಸಭೆಯಲ್ಲಿ ಎಲ್ಲರ ಮುಂದೆ ಹೇಳ್ತಾರೆ, ಉದ್ಧವ ನಾನು ಗೋಕುಲ ಬಿಟ್ಟು ಬಹಳ ವರ್ಷ ಆಯ್ತು, ಆ ಗೋಪಿಕಾಸ್ತ್ರೀನ ನಾನು ಬಿಟ್ಟು ಬಂದಿದ್ದೀನಿ ಅಂತ, ಊಟ ಬಿಟ್ಟಿರಂತೆ, ನಿದ್ದೆ ಬಿಟ್ಟಿರಂತೆ, ಕರ್ತವ್ಯ ಎಲ್ಲ ಬಿಟ್ಟಿರಂತ, ಅವರಿಗೆ ನಾನು ಯಾರು ಅಂತ ತಿಳುವಳಿಕೆ ಕೊಟ್ಟ ಬಾ ಅಂತ ಹೇಳ. ಉದ್ಧವ ಇಡೀ ಸಭೆಯನ್ನ ಒಂದ್ಸಲಿ ನೋಡ್ದ, ಯಾರ್ಯಾರು ಕೂತಿ, ಅಕ್ರೂರ ಕೂತಿದ್ದ, ಅವ್ರು ಕೂತಿದ್ದ, ಇವರೆಲ್ಲರೂ ಕೂತಿದ್ ನೋಡ್ದ, ಇವರೆಲ್ಲ ಉಪಯೋಗ, ನಾನ್ ನೋಡೋಷ್ಟು ಭಕ್ತಿ ಕೃಷ್ಣನಿಗೆ ಗೊತ್ತು, ಅದಕ್ಕೆ ಇವ್ರನ್ನ ಯಾರನ್ನೂ ಕಳಿಸಿಲ್ಲ, ನನ್ನೇ ಕಳಿಸ. ಏನ್ ಸುಧಾಮಂಗಲ ಶಾಲ್ ಹೊತ್ಕೊಂಡು ಓಡ್ದ, ಅಲ್ಲಿ ಹೋದ ಮೇಲೆ ಅನುಭವ ಏನಾಯ್ತು, ಒಬ್ಳು ಗೋಪಿ ಮನೆಯ ಅಂಗಳದಲ್ಲಿ ಮಲ್ಕೊಂಡಿದ್ದಾಳೆ ಅಂದ್ರೆ ನಿದ್ದೆ ಮಾಡಿಲ್ಲ, ಕಣ್ಣು ಮುಚ್ಚಿದ್ದಾಳೆ, ಕಣ್ಣ ನೀರು, ಅವಳನ್ನು ಹೋಗಿ ಎದ್ದೇಳಿಸ್ತಾನೆ, ತಂಗಿ ಹೇಳವ ಯಾಕೆ ಇಷ್ಟೊತ್ತಲ್ಲಿ ಮಲ್ಕೊಂಡಿದ್ ಯಾಕೆ ಕಳಿತಿದ್ಯಾ, ಕೃಷ್ಣ ಬಿಟ್ಟು ಹೋಗಿದ್ದಾನಂತ. ಕೃಷ್ಣ ಯಾರನ್ನು ಬಿಟ್ಟು ಹೋಗುದಿಲ್ಲ, ಅವನು ಸರ್ವಾಂತರ್ಯಾಮಿ ಜಗನಿಯಾಮಕ ಎಲ್ಲ ಹೇಳ್ತಾನೆ, ಅವನು ಎಲ್ಲ ಮಾತು ಹೋಗಿದ ಮೇಲೆ ಅವನು ಕೇಳ್ತಾನೆ,
ಕೃಷ್ಣ ನಾನು ಬಿಟ್ಟು ಹೋಗಿದ್ದಾನೆ ಅಂತ ನಿನಗೆ ಹೇಳಿದವರು ಯಾರು? ಶಾಕ್ ಆಗತ್ತೆ ಉದ್ಧವನಿಗೆ, ಏನು ಇವಳು ಹಿಂಗೆ ಹೇಳ್ತಾ ಇದ್ದಾನೆ, ಮತ್ತೆ ಇಷ್ಟೊತ್ತಲ್ಲಿ ಯಾಕೆ ಬಂದ್ಕೊಂಡಿದೆ ಅಂದ್ರೆ, ಕೃಷ್ಣ ಇದೇ ಜಾಗದಲ್ಲಿ ನಮ್ಮ ಮನೆ ಅಂಗಳದಲ್ಲಿ ಆಟ ಆಡಿದ, ಅವನ ಪಾದ ಸ್ಪರ್ಶ ಮಾಡಿದ ಭೂಮಿನಲ್ಲಿ, ಇದು ತಪೋಭೂಮಿ, ನನ್ನ ಹೃದಯದಲ್ಲಿ ಆಟ ಆಡ್ತಿದ್ದಾನೆ, ಆನಂದ ಕಂಡಕ್ ಬರ್ತಾರೆ ನೀನು, ನನ್ನ ಕೃಷ್ಣ ಬಿಟ್ಟು ನಿಮ್ಗೆ ಹೇಳಿಲ್ವಲ್ಲ. ಉದ್ಧವನಿಗೆ ಎಂತ ಮಾನಸಿಕವಾಗಿ ಏರ್ಪಡುತ್ತಪ್ಪ, ನಾ ನಮ್ಮನೆಗೂ ಬಂದಿದ್ದ ಕೃಷ್ಣ ಎಷ್ಟೋ ಸಲ ಹೋದ್ಮೇಲೆ ನೆಲ ಒರೆಸ್ತಾ ಇತ್ತು, ಇವಳು ನೋಡಿದ್ರೆ ಹಿಂಗೇನಿದ್ದಾಳೆ. ಸರಿ ಪಾಪ, ಒಬ್ಬನೇ ಎಕ್ಸೆಪ್ಷನ್ ರೂಲ್ ಅಲ್ಲಿ ಇರಬಹುದು, ನೆಕ್ಸ್ಟ್ ಮನೇಲಿ ನನ್ನ ಪ್ರವಚನ ಉಪಯೋಗ ಆಗುತ್ತೆ ಅಂತ ಅಲ್ಲಿ ಬಂದ್ರೆ ಅವಳು ಒಡೆದೋಗಿರೋ ಮಡಕೆ ಚೂರು ಇಟ್ಕೊಂಡು ಅಳ್ತಾ ಕೂತಿದ್ದಾಳೆ. ಅವಳಿಗೆ ಹೇಳ್ತಾಳೆ, ಕೃಷ್ಣ ಬಿಟ್ಟೋನಂತ ಸಿಟ್ಟಿಂದ ಒಡೆದು ಹಾಕಿದೇನು, ನಿಮ್ಮ ಅತ್ತೆ ಮಾವ ಬೈತಾನೆ ಅಂತ ಈಗ ಅಳ್ತಾ ಕೂತಿದ್ದು. ಕೃಷ್ಣ ಯಾರನ್ನು ಬಿಟ್ಟು ಹೋಗಲ್ಲ. ಅವಳು ಹೇಳ್ತಾಳೆ, ಉದ್ಧವ ಇದು ಕೃಷ್ಣ ಕಣ, ಇದು ಕೃಷ್ಣನ, ಇದೆಲ್ಲ ಮಾಯೆ ಮಡಕೆ ಅಂದ್ರೆ ಇಲ್ಲ ಇಲ್ಲ ಇದು ಕೃಷ್ಣ. ಹೇಗೆ ಹೇಳ್ತೀಯ, ಕೃಷ್ಣ ನಮ್ಮನೆಗೆ ಬಂದಾಗ ಇದೇ ಮಡಕೆಯಲ್ಲಿ ಹಾಲನ್ನು ಕುಡಿದ, ಕೃಷ್ಣನ ಹಸ್ತ ಸ್ಪರ್ಶ ಪಡೆದ ಮಡಕೆ ಇದೇ, ಇದೆಷ್ಟು ಪುಣ್ಯ ಮಾಡಿದಷ್ಟು ನಾನು ನೀನು ಮಾಡಿದ್ದು. ಆಗಳ್ತಾನೆ, ಜೋರಾಗಿ ಕೂಗ್ತಾನೆ ಕೃಷ್ಣ. ಕೃಷ್ಣನ ಕಣ್ತೆರೆಸಿದ ಪ್ರಪಂಚದಲ್ಲಿ ಎಷ್ಟೆಷ್ಟು ಭಕ್ತರಿದ್ದಾರೆ. ಇದು ಅನುಗ್ರಹ. ದೇವತೆಗಳು ಸಜ್ಜನರು ದಾರಿ ತಪ್ಪಿದರೆ ಅವ್ರ ದುಃಖ ಆಗ್ತದೆ. ಒಂದ್ ದಿವಸ ಸಂಧ್ಯಾನ ಬಿಟ್ವಿ ಅಂದ್ರೆ ನಮ್ ಪೂರ್ವಿಕರ ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರುತ್ತೆ. ಅಯ್ಯೋ ನಮ್ಮ ಗುಣಪ್ಪ ಹೇಗಾಗೋಯ್ತು ಮನೆತನ, ದುಃಖ ಆಗ್ತದೆ. ಏನೇ ಕಷ್ಟ ಆಗಲಿ ಸಂಧ್ಯಾನಂದರೆ ವಿಸ್ಮ. ಶಾಸ್ತ್ರ ಓದಕ್ಕಾಗದೆ ಇದ್ರು ಬೇಡ, ದಿನಾ ದೇವರಲ್ಲಿ ಪ್ರಾರ್ಥನೆ. ಶಾಸ್ತ್ರ ಓದೋ ಭಾಗ್ಯ, ನಿನ್ನ ಮಹಿಮೆಯನ್ನು ಸಾರುವಂತ ಭಾಗವತಾದಿಗಳನ್ನು ಕೇಳುವ ಭಾಗ್ಯ ಕೊಡುತ್ತೆ, ಕೇಳು ಕೊಟ್ಟೆ ಕೊಡು. ಕೃಷ್ಣ ಹೇಳಿದ, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ರಾಯತೆ ಮಹತೋ ವಿರಾಟ. ಬಹಳ ಕೇಳಕ್ಕಾಗದೆ ಇದ್ರು ಸಾಕು ಇಷ್ಟು. ಹಾಗೆ ದೇವತೆಗಳು ನಮ್ಮ ಸಲುವಾಗಿ ದೇವರ ಹತ್ರ ಹೋಗಿ ಪ್ರಾರ್ಥನೆ. ಭಗವಂತ ದೇವತೆಗಳಿಗೆ ಏನ್ ಹೇಳ್ಬೇಕು, ನಾಥ ಕಲವು ತ್ರಿಯುಗಭೂತಿ. ದೇವರು ಹೇಳ್ದ, ಅನುಭೂಷು ನಾನು ಕಲಿಯುವುದಲ್ಲಿ ಅವತಾರ ಮಾಡೋದಿಲ್ಲ. ನೋಡಿ, ದೇವರ ಅವತಾರ ಮಾಡಲ್ಲ ಅಂತ ದೇವತೆಗಳು ಆಗ್ಲೆ 80% ಅವನ. ಅಯ್ಯೋ ಮತ್ತೆ ಇವ್ರು ಏನಪ್ಪ ಪರಿಸ್ಥಿತಿ, ಅವರಿಗೆ ದೇವರ ಅವತಾರ ಮಾಡಲ್ಲ ಅಂತ ಒಂದು ಮಾತು ಹೇಳಿದ್ರೆ ಸಜ್ಜನರ ಪರಿಸ್ಥಿತಿ ಏನು ಅಂತ ಅವ್ರಿಗೆ ಆ ದುಃಖ ಸುಖ. ಆದ್ರೆ ದೇವರು ತನ್ನ ಹತ್ರ ಬಂದ ದೇವತೆಗಳಿಗೆ ಹೇಳಿದ, ನಾನು ಅವತಾರ ಮಾಡಲ್ಲ ನಿಜ, ಸರಿ ಯಾರಿಗಾರೆ ಹೇಳ್ತೀವಿ. ಎಲ್ಲಾ ದೇವತೆಗಳು ನನಗೆ ಹೇಳಬಹುದು ನನಗೆ ಹೇಳಬಹುದು ಅಂತ ಬ್ರಹ್ಮದೇವರನ್ನು ನೋಡಿದ್ರು. ಬ್ರಹ್ಮಾನಂ ಅಭಿ ಅನವತಾರಂ ಅನಾರಕ್ಷ, ಬ್ರಹ್ಮದೇವರ ಅವತಾರ ಇಲ್ಲ ಬಿಟ್ಟು ಇನ್ಯಾರಿಗೆ ಹೇಳಬಹುದು ಅಂದ್ರೆ, ಸರ್ವಜ್ಞಂ ಅನ್ಯಂ ಅನರೇಕ್ಷ. ಇದೆಲ್ಲ ಅಂಡರ್ಲೈನ್ ಮಾಡೋದಲ್ಲ. ಅನ್ಯಂ ಅಂದ್ರೆ ಸರ್ವಜ್ಞಂ ಅನ್ಯಂ ಅನರೇಕ್ಷ ಅಂದ್ರೆ ಏನು ಶಬ್ದಕ್ಕೆ, ಸರ್ವಜ್ಞರು, ಸರ್ವಜ್ಞರು ಎಲ್ಲಾ ದೇವತೆಗಳು ತಮ್ಮ ತಮ್ಮ ತಕ್ಕಂತೆ ತಮ್ಮ ಯೋಗ್ಯತಾಷ್ಟು ಸರ್ವಜ್ಞರೇ ಅವರು. ಆದರೆ ಅನ್ಯಂ ಅನರೇಕ್ಷ ಅನ್ನೋ ಶಬ್ದಕ್ಕೇನು ಅರ್ಥ ಅಂದ್ರೆ, ದೇವತಾ ರೂಪದಲ್ಲಿ ಎಷ್ಟು ಸರ್ವಜ್ಞರಾಗಿರ್ತಾರೋ, ಭೂಮಿಯಲ್ಲಿ ಹುಟ್ಟಿದಾಲೋ ಆ ಸರ್ವಜ್ಞ ಅವರು ಸರ್ವಜ್ಞರಾಗಿದ್ದ. ದೇವತಾ ರೂಪದಲ್ಲಿ ನನ್ನಲ್ಲಿ ನನ್ನ ಬಗ್ಗೆ ಎಷ್ಟು ತಿಳಿದಿದ್ದಾರೆ, ಜಗತ್ತಿನ ಬಗ್ಗೆ ಎಷ್ಟು ತಿಳಿದಿದ್ದಾರೆ, ನಾನು ಭೂಮಿಯಲ್ಲಿ ಹುಟ್ಟಿದಾಗ ಹೇಗಿರ್ತೀನೋ ಹಾಗೆ ಇರುವಂತ ದೇವತೆ. ದೇವರಿಗೆ ಭೂಸ್ಪರ್ಶದಿಂದ ಏನು ವ್ಯತ್ಯಾಸ, ಒಂದು ನಮ್ ತರ ಅನ್ನ ತಿಂದ್ರು ಏನು ಬುದ್ಧಿ ವ್ಯತ್ಯಾಸ ಆಗುವುದಿಲ್ಲ ದೇವರಿಗೆ. ಅಂದಮೇಲೆ ಈ ತರ ಸ್ವಭಾವ ಇರುವ ದೇವತೆ ಯಾರು? ಗರುಡ ಶೇಷಾದಿಗಳಲ್ಲಿ ಹೇಳೋಣ ಅಂದ್ರೆ ಗರುಡ ದೇವರಿಗೆ ಅವತಾರವಿಲ್ಲ, ಇನ್ನ ಶೇಷ ದೇವರಿಗೆ ಹೇಳೋಣ ಅಂದ್ರೆ ಅವರಿಗೆ ದೇವಲೋಕದಲ್ಲೇ ಬುದ್ಧಿ ವ್ಯತ್ಯಾಸವಾದದ್ದು ನಾವು ಶ್ರೀನಿವಾಸ ಕಲ್ಯಾಣ ಅಲ್ಲಿ ಕೇಳಿ. ಇನ್ನ ರುದ್ರದೇವರ ಬಗ್ಗೆ ಅಂದ್ರೆ ರಾಮಾಯಣ ಬೇಕಾಷ್ಟು ಗ್ರಂಥದಲ್ಲಿ ಕೇಳ್ತೀವಿ. ಅವರ ಪತ್ಯು ಅಸಾಮಂಜಸ್ಯ ಸೂತ್ರದ ಹೇಳ್ತಾರೆ, ಅವರಲ್ಲೂ ದೋಷ.
ಇಲ್ಲ ಅವರೇ ಪ್ರಧಾನ ದೇವತೆಗಳಂದ್ರೆ ಇನ್ನು ಉಳಿದ ದೇವತೆಗಳ ಬಗ್ಗೆ ಹೇಳೋದೇ ಬೇಡ. ಹಾಗಾದ್ರೆ ಯಾರನ್ನು ಕರಿಬೇಕು? ಅನ್ಯಮ ಅನವೇಕ್ಷ ಅಂದ್ರೆ ಎಲ್ಲರಲ್ಲೂ ಒಂದೊಂದು ದೋಷ ಇದೆ. ಆದ್ರಿಂದ ಸ್ಮೀರಾನನ ಭುವನ ಜೀವನಮಾಪ ಭಾಷೆ, ದೇವರ ನಕ್ಕ ನಕ್ಕ ಭುವನ ಜೀವನಂ, ಜಗತ್ತಿಗೆ ಜೀವನವನ್ನು ಕೊಡತಕ್ಕಂತ ಬಾಯಿಯನ್ನು ಕುರಿತು ವಾಯುದೇವರನ್ನು ಶ್ರದ್ಧಾಳದೆ ಭುವನ ಜೀವನ, ಭುವನ ಜೀವನ. ಯಾಕೆಂದ್ರೆ ನಮಗೆ ಇದರಲ್ಲಿ ಹೇಳ್ತಾರೆ, ಯಾಕೆ ಭುವನ ಜೀವನ ಅಂದ್ರೆ ಒಂದು ಸಣ್ಣ ಇರುವೆ ಬದುಕಿದೆ ಅಂದ್ರೆ ವಾಯುದೇವರು ಇದ್ದಾರೆ. ಮನುಷ್ಯ ಬದುಕಿದ್ದಾನೆ ಅಂತಲ್ಲ, ಒಂದು ಸಣ್ಣ ಇರುವೆ ಬದುಕಿದೆ ಅಂದ್ರೆ ಅದು ವಾಯುದೇವರು ಇದ್ದಾನೆ. ಎಷ್ಟು ಜಾಗುವಂತ ಹೇಳ್ತಾನೆ, ಯುದ್ಧದ ಭೂಮಿಯಲ್ಲಿ ಪೆಟ್ಟು ತಿಂದು ಬಿದ್ದಿರುವ ಕಾಲಕ್ಕೆ ವಿಭೀಷಣ ಕೇಳ್ತಾನೆ ಬದುಕಿದೇನು ಅಂದ್ರೆ ಜಾಗುವಂತ ಅವನು ತನ್ನ ನಾನು ಬದುಕಿದ್ದೀನಿ ಅಂತ ಹೇಳಿಲ್ಲ. ಹನುಮಂತ ಬದುಕಿದ್ರೆ ಸರ್ವೇಪಿ ಜೀವ ಅನ್ನೆಲ್ಲ ಬರ್ತದೆ. ಇಡೀ ಜಗತ್ತಿಗೆ ಜೀವನ, ಬದುಕು, ಚಟುವಟಿಕೆ, ಜ್ಞಾನ ಎಲ್ಲ ಕೊಡೋದೇ ಅದು ವಾಯು. ಅಂಥ ವಾಯುದೇವರನ್ನ ಕುರಿತು ಪರಮಾತ್ಮ ಮಾತಾಡ್ತಾರೆ. ಹಾಗಾದ್ರೆ ದೇವರು ಹೇಗೆ ಹೇಳಿದ ಮಾತು? ಇದೆಲ್ಲ ನಾವು ನಮ್ಮ ಸಿದ್ಧಾಂತ ಎಷ್ಟು ಬಲಿಷ್ಠವಾಗಿದೆ, ಯಾವುದೋ ಒಂದು ಸಮುದ್ರದ ದಂಡೆ ಮುಂದೆ ಇರುವಂತ ಮರಳಿನ ಮೇಲೆ ಕಟ್ಟಿಲ್ಲ, ಉಸುಕಿನಲ್ಲಿ ಕಟ್ಟಿಲ್ಲ ಬಿಲ್ಡಿಂಗ್, ಇದು ಸರಿಯಾಗಿ ಫೌಂಡೇಶನ್ ಆಗುತ್ತೆ ಅದು. ಆ ಫೌಂಡೇಶನ್ ಅಂದ್ರೆ ನಮ್ಮ ಕಲ್ಪನಾತೀತ, ಯಾರು ಮುಟ್ಟೋ ಹಾಗಿಲ್ಲ. ಅಯೋಧ್ಯದಲ್ಲಿ ಒಂದು 100 ವರ್ಷ ಇಲ್ಲ 1000 ವರ್ಷ ತನಕ ಯಾರು ಏನ್ ಮಾಡಿದ್ರು, ಆ ಎಷ್ಟೇ ಭೂಕಂಪನಾದಿಗಳಾದ್ರೂ ಏನೂ ಆಗಬಾರದು ಅಂತ ಎಷ್ಟು ಜೋರಾಗಿ ಮಾಡಿದರು. ಹಾಗೆ ನಮ್ಮ ಸಿದ್ಧಾಂತವೂ ಅಷ್ಟು, ಪ್ರಳಯ ಕಾಲದಲ್ಲೂ ಕೂಡ ಈ ಸಿದ್ಧಾಂತವನ್ನು ಅಳ್ಳಾಡಿಸಿಕೊಳ್ಳ ಅಷ್ಟು ಗಟ್ಟಿಮುಟ್ಟಿ ಮಾಡ. ಹಾಗಾದ್ರೆ ಹೇಳೋದು ಹೆಂಗ್ ಹೇಳಿದ ಪರಮಾತ್ಮ? ಹೇಗಿರ್ಬೇಕು ಸಿದ್ಧಾಂತ, ಹೇಗೆ ದರ್ಶನ ಇರಬೇಕು ಅಂದ್ರೆ ವೇದಾಂತ ಮಾರ್ಗ ಪರಿಮಾರ್ಗಳ ದೀನ ದೂಲಾ ದೈವೀಹಿ ಪ್ರಜಾ ವಿಶರ್ಣಾಹ ಕರುಣಾಪದಂ ನಹ ಆನಂದಯೇ ಸುಮುಖ ಭೂಷಿತ ಕುಲಿಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಹೇ ಸುಮುಖ, ವಾಯುದೇವರಿಗೆ ಪ್ರಯೋಗ ಇದೆ, ಅದೇನು ಭುವನ ಜೀವನ, ಈಗ ಸುಮುಖ ಅಂದ್ರೆ ಸುಮುಖನೇ ಶೋಭನವಾದ ಮುಖ, ವಿಕಸಿತ ಮುಖ, ಅರಳಿದ ಮುಖವುಳ್ಳ. ಇದೆಲ್ಲ ಯಾಕೆ ವಿಶೇಷಣ ಅಂದ್ರೆ ಶಾಪದಿಂದ ಹುಟ್ಟುವವರು ಅಂತ ಕೆಲವರೆಲ್ಲ ಅರ್ಥ ಮಾಡ. ಈಗ ಕೆಲವು ದೇವತೆಗಳು ಬರೋದಕ್ಕೆ ಕೆಲವು ಕಾರಣಗಳಿವೆ, ತಮಗಿಂತ ಉತ್ತಮರನ್ನ ತಿರಸ್ಕಾರ ಮಾಡೋದಕ್ಕೆ ಮತ್ತೆ ತಿಳಿಬಿಡ್ತಾರೆ, ಅಥವಾ ಇನ್ಯಾರಿಗೋ ಮನಸ್ಸಿಗೆ ದುಃಖ ಕೊಟ್ಟಿಟ್ಟ ಆ ಶಾಪದಿಂದ ತಿರುಗಿ ಹುಟ್ಟು ಬರೋದು ಕಂಡಿದೆ. ಹಾಗಾದ್ರೆ ವಾಯುದೇವರು ಕೂಡ ಮಧ್ವಾಚಾರ್ಯ ಹುಟ್ಟೋದಕ್ಕೆ ಏನೋ ಒಂದು ಶಾಪ ಇರಬೇಕು, ಅದಕ್ಕೆ ಬಂದಿದ್ದಾರೆ ಏನು ಅಂದ್ರೆ ಯಾವುದು ಇಲ್ಲ. ಸುಮುಖ ದೇವರು ಹೇಳ್ತಾರೆ, ನಿನಗೆ ಯಾವುದು ಶಾಪ ದೀಪ ಏನಿಲ್ಲ, ಸುಂದರವಾದ ಮುಖ ಉಂಟು. ಯಾಕೆಂದ್ರೆ 32 ಲಕ್ಷಣ ಉಳ್ಳಂತ ದೇಹ ಇದೆ. ಅದರಿಂದ ಹೇಳ್ತಾರೆ, ಹೇ ಸುಮುಖ ಮಮ ಸದ್ಗುಣ ನಿರ್ಣಯ ಏನ, ನೀನೇನ್ ಮಾಡ್ಬೇಕು? ಸದ್ಗುಣ, ಸತ್ ಅಂದ್ರೆ ಪರಿಶುದ್ಧವಾದ ಗುಣಗಳಿಗೆ ನಿರ್ಣಯ ನಿನ್ನಿಂದ ಆಗಿದೆ. ಯಾಕೆಂದ್ರೆ ಭಗವಂತ ಅನಂತ ಗುಣ ಪರಿಪೂರ್ಣ. ಹೇಗು ಕೆಲವರು ಗುಣ ಇದ್ದಲ್ಲಿ ದೋಷವೂ ಇರುತ್ತಲ್ರಿ, ಜ್ಞಾನ ಇದ್ದಲ್ಲಿ ಅಜ್ಞಾನ ಇದ್ದೇ ಇರುತ್ತಲ್ಲ, ಲೋಕದಲ್ಲಿ ಕಂಡಿದೆ. ಹಾಗಾದ್ರೆ ದೇವರಲ್ಲಿ ಗುಣ ಇದೆ ಅಂದ್ರೆ ದೋಷವೂ ಇರಬೇಕು. ಅದಕ್ಕೆ ಮಮ ಸದ್ಗುಣ ನಿರ್ಣಯೇನ ಪರಿಶುದ್ಧವಾದ ಗುಣಗಳ ನಿರ್ಣಯ ನಿನ್ನ ನಿನ್ನ ಇನ್ನೊಂದು ರೂಪದಿಂದ ಆಗಬೇಕು. ಯಾಕೆ ಭಗವಂತನ ಗುಣಗಳನ್ನ ಸದಾ ಚಿಂತನೆ ಮಾಡ. ಮಧ್ವಾಚಾರ್ಯ ಹೇಳಿರೋದಷ್ಟೇ, ಜಪ ಮಾಡುವ ಕಾಲಕ್ಕೆ ಒಂದು ಗುಣವನ್ನ ಚಿಂತನೆ ಮಾಡಿಕೊಂಡು ಜಪ ಮಾಡ. ದೇವರು ಒಂದು ಗುಣ ಅಂದ್ರೆ ಕಾರುಣ್ಯ ಅನ್ನೋ ಒಂದು ಗುಣ ಇದೆ.
ಆ ಕಾರುಣ್ಯದ ಗುಣವನ್ನ ಮನಸ್ಸಲ್ಲಿ ತುಂಬಿಕೊಂಡು ಜಪ. ಖಂಡಿತವಾಗಲೂ ಆ ಕಾರುಣ್ಯದ ಗುಣ ನಮಗೆ ಎಷ್ಟು ಶಕ್ತಿ ಕೊಡತ್ತೆ ಅಂದ್ರೆ, ನಮ್ಮಲ್ಲೂ ಆ ಗುಣ ಬರತ್ತೆ. ಆಮೇಲೆ ಎರಡನೇದು, ದೇವರು ನಮ್ಗೆಲ್ಲ ರೀತಿಯ ಅನುಗ್ರಹ. ಹನುಮಂತ ದೇವರು ಬಲವೀಯ ಮಹಾರಣಮಾಯ ಅಂತ ಎಷ್ಟು ಗುಣ ಅವರಿಗೆ. ಹಾಗೆ ಭಗವಂತ ಅಯಸ್ಕಾಂತ ಇದ್ದಾರೆ. ಅಯಸ್ಕಾಂತದಲ್ಲಿರುವಂತ ಒಂದು ಶಕ್ತಿ, ಒಂದು ಸಾಮಾನ್ಯವಾದಂತ ಕಬ್ಬಿಣಕ್ಕೆ ಬರಬೇಕು ಅಂದ್ರೆ ಅದಕ್ಕೇನ್ ಮಾಡ್ತಾರೆ, ಆ ಕಬ್ಬಿಣವನ್ನ ಅಯಸ್ಕಾಂತವನ್ನ ಎರಡನ್ನು ಚೆನ್ನಾಗಿ ಉಜ್ತಾರೆ. ಆ ಉಜ್ಜಿದಾಗ ಅಯಸ್ಕಾಂತದ ಗುಣಧರ್ಮಗಳೆಲ್ಲ ಆರ್ನರಿ ಕಬ್ಬಿಣಕ್ಕೂ ಬರುತ್ತೆ. ಆದ್ರೆ ಬಹಳ ಹೊತ್ತಿರಲ್ಲ, ಅದು ಸ್ವಲ್ಪ ಹೊತ್ತಿರುತ್ತೆ. ಸ್ವಲ್ಪ ಹೊತ್ತಿದ್ದಾಗ ಅದ್ರ ಮುಂದೆ ಪಿನ್ನಿಟ್ರಿ ಎಳ್ಕೊಳ್ಳೋದು ನಾವು ಕಣ್ಣಿಂದ ನೋಡಿದ್ವಿ. ಅಂದ್ಮೇಲೆ ನಾವೆಲ್ಲ ಆರ್ನರಿ ಕಬ್ಬಿಣ ಇದ್ದಾಗ ಭಗವಂತ ಅಯಸ್ಕಾಂತ ಇಲ್ಲಿ ಉಜ್ಜೋದಂದ್ರೇನು, ಅವನ ಗುಣಗಳ ಉಪಾಸನೆ. ಆ ಗುಣ ಉಪಾಸನೆ ಮಾಡ್ತಾ 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 ದೇವರೇನ್ ಮಾಡ್ತಾನೆ, ಆ ಗುಣವನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ನನ್ನ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟು ಕಳಿಸ್ತಾನೆ. ಅದು ನಮಗೆ ವಿಚಿತ್ರವಾದ ಶಕ್ತಿಯ ಅನುಭವ ಎಲ್ಲಕ್ಕೂ. ಅಂದಮೇಲೆ ನಮಗೆ ಜಗನ್ನಾಥದಾಸರಿಗೆ ಒಮ್ಮೆಲೆ ಯಾವುದೋ ಕಠಿಣವಾದ ತೋಳಿಲ್ಲ, ಕಾರುಣ್ಯ ಕರುಣಾಸಂಧಿ ಕಾರುಣ್ಯದ ಗುಣ ತಿಳ್ಕೊಂಡು. ಏನು ಕಾರುಣ್ಯ? ನಾವು ಮನೆಯಲ್ಲಿ ಹೇಗೆ ಊಟ ಮಾಡ್ತೀವಿ, ದೇವರ ನೈವೇದ್ಯ ಹೇಗೆ ಮಾಡ್ತೀವಿ ಇವೆಲ್ಲ ನೋಡಿದ್ರೆ. ಆದ್ರೆ ನಮ್ಗೆ ಇವತ್ತು ದೇವರಿಗೆ ನೈವೇದ್ಯವಾದಂತ ಒಂದು ಅನ್ನ ತುತ್ತು ಅನ್ನ ಸಿಗ್ತಾರೆ ಅಂದ್ರೆ ದೇವರ ಕಾರುಣ್ಯ. ಆಚಾರ್ಯರ ಜೀವನ ಚರಿತ್ರೆ ಹೇಳುವ ಮಂತ್ರ ತುಲ್ಯವಾದಂತ ಸುಮದ್ವಿಜಯ ಕಿವಿಗೆ ಕೇಳಿಸ್ತಾ ಇದೆ ಅಂದ್ರೆ ಇದು ಅವನ ಕಾರುಣ್ಯ ಅಲ್ಲ. ಒಂದು ಒಳ್ಳೆ ಸತ್ಸಂಗ ಸಿಗತ್ತೆ, ಇದೆಲ್ಲ ದೇವರ ಕಾರುಣ್ಯ. ನಾಸ್ತಿಕರ ಗುಂಪೆ ಬೇಕಾಷ್ಟಿದೆ. ಅವ್ ಮನೆಗೆ ಬಂದ್ಬಿಟ್ಟು ಕರೀತಾರೆ, ಬಂದ್ರೆ ಏನ್ ಪುರಾಣ ಇದ್ದಿದ್ದೆ. 22ನೇ ಶತಮಾನದಲ್ಲಿ ಇನ್ನೂ ದೇವರು ನಂಬ್ತೀರಾ? ಏನಿದು ಆಶ್ಚರ್ಯ. ಹಿಂಗೆಲ್ಲ ನಮ್ಮ ಮನಸ್ಸನ್ನ ಡೈವರ್ಟ್ ಮಾಡಕ್ಕೆ ಸಾವಿರಾರು ವಿಷಯಗಳಿದೆ. ಒಂದು ಮೊಬೈಲ್ ಕೊಟ್ಬಿಟ್ರೆ ಸಾಕು, ಎಲ್ಲ ಅಲ್ಲೇ ನಮ್ಮ ಸರ್ವಸ್ಸು ಕಾಲ ಆಯುಷ್ಯ ಹೋದಂತೆ ಗೊತ್ತಾಗುದಿಲ್ಲ. ಹಿಂಗೆ ಹಿಡಿದ್ವಿ ಅಂದ್ರೆ ಒಂದು ಕಣ್ಣು ಹೋಗ್ಬೇಕು, ಇಲ್ಲ ಮೊಬೈಲ್ ಆಡ. ಇಷ್ಟೆಲ್ಲೇ ಲೈಫು ಪೂರ್ಣ. ಅದಕ್ಕೆ ನಾವು ಹೇಳ್ತಿಲ್ಲ, ಮನವನಿತ್ತರೆ ತನ್ನ ನೀವನು ಅಂತ ಹೇಳಿದ್ರೆ ಆ ಎಷ್ಟು ತಲ್ಲೀನತೆ ಆ ಮೊಬೈಲ್ಗೆ ಅಂದ್ರೆ ಆ ಒಂದು ಚಿಂತನೆ ನಾವು ದೇವರಲ್ಲಿ ಮಾಡ್ಬಿಟ್ಟಿದ್ದೆ. ದೇವ್ರ ಪೂಜೆ ಮಾಡೋ ಕಾಲಕ್ಕೆ ಬಿಂಬಾಪರೋಕ್ಷ ಆಗುತ್ತೆ. ಆದ್ರೆ ನೋಡಿ ನಮ್ದು ಎಷ್ಟು ಮೌಢ್ಯತನ. ಮೊಬೈಲ್ ಒಂದು ಬಂದ್ಬಿಡ್ತು ಅಂದ್ರೆ ಅದನ್ನ ಕೈಲಿ ಇಟ್ಕೊಂಡು ಹಿಂಗೆ ನೋಡ್ತಾ ಕುತ್ಕೊಂಡ್ಬಿಟ್ವಿ ಅಂದ್ರೆ ಪಕ್ಕದಲ್ಲಿ ಇದ್ ಬಂದು ಯಾವನೋ ಬಂದು ಏನೇ ಎತ್ಕೊಂಡೋದ್ರು ಗೊತ್ತಿಲ್ಲ. ಏನ್ ಏಕಾಗಿರೋದು, ಹಾಳಾಗ್ತದೆ ನಮ್ ಜೀವನ ಪೂರ್ಣ ಹಾಳಾಗೋಗ್ತದೆ. ದೇವರ ಕೊಟ್ಟಿರು ಅದಕ್ಕೆ ಹೇಳ್ತಾರೆ, ಮಾನವ ಜನ್ಮ ಬಹುದೊಡ್ಡದು, ಹುಚ್ಚಪ್ಪಗಳಿಲ್ಲ. ದಾಸರ ಮಾತು ಕಿವಿಗೆ ಬಿದ್ದೇ ಬೀಳತ್ತೆ, ಹೊಡೆದೇ ಹೊಡಿತಾರೆ ಕಿವಿಗೆ. ಒಂದ್ ಕೊಟ್ಟಿದೆ ಅವಕಾಶ, ಬಿಡೋ ಅಂದ್ರೆ ಇದು ನನ್ನ ಕೈ ಬಿಡಿಸ್ಕೊಳಕ್ ಆಗ್ತಿಲ್ಲ. ಇದು ನನಗೆ ಹೇಗಾಗಿದೆ, ಇನ್ಬಿಲ್ಟ್ ತರ ಆಗ್ಬಿಟ್ಟಿದೆ ಮೊಬೈಲು. ಬೇಡ ಬಿಸಾಕ್ಬಿಡೋಣ ಅಂತ ಹೊರಟ್ವಿ ಅಂದ್ರೆ ಆ ಟೈಮ್ ಬರ್ತಾ ನಿಮ್ಗೆ ಅದೇ ಪಿಕ್ಚರ್ ತೋರಿಸ್ತಾ ಇರ್ತದೆ ಮನಸ್ಸಲ್ಲಿ. ನಾವು ಮೊಬೈಲ್ ಬಿಟ್ಬಿಟ್ಟಿದ್ದೀನಿ ಆಚಾರ್ಯ, ಬಹಳ ಸಂತೋಷ ನಿಮ್ಗೊಂದು. ನಾವು ಈ ಸಲ ಏನ್ ಮಾಡಿದ್ವಿ ಚಾತುರ್ಮಾಸಲ್ಲಿ, ನಾ ಚಾತುರ್ಮಾಸ ವ್ರತ ಮಾಡೋಕ್ಕಾಗ್ಲಿಲ್ಲ, 4 ತಿಂಗಳು ಮೊಬೈಲ್ ನೋಡೋದು ಬಿಟ್ಟೆ ಅಂದ್ರೆ ದೇವರು ಮೋಕ್ಷನೆ. ಆದ್ರೆ ಅದಾಗೋದಿಲ್ಲ, 1 ಅವರ್ ಮೊಬೈಲ್ ಕೆಟ್ಟೋಗ್ಲಿ ಹುಚ್ಚಿಡಿಯದು. 20,000 ರೂಪಾಯಿ ಕೊಟ್ಟಾರ ತೊಂಬರ್ತೀವಿ ಹೊರತು ನಾವು ಅದಕ್ಕಾಗ್ಲಿಲ್ಲ. ನಾವೇಳಲ್ಲ ತೊರೆದು ಜೀವಿಸಬಹುದೇ, ಅದು ದೇವರಿಗಲ್ಲ, ಇದಕ್ಕೆ ಹೇಳ್ಬೇಕು ನನೀಗ. ಹಂಗಾಗುವುದೇ ಪರಿಸ್ಥಿತಿ. ಸಾಧನ ಎಷ್ಟು ಹಿಂದಿಂದ ಬೀಳ್ತಾ ಇದ್ವಿ. ದಿನ ದಿನಕ್ಕೂ ಹಿಂದಿಂದ ಹೋಗ್ತಾ ಇದ್ವಿ, ಮುಂದೆ ಹೋಗಕ್ ಆಗ್ತಿಲ್ಲ. ಅದಕ್ಕೆ ಹೇಳ್ತಾರೆ ಸದ್ಗುಣಗಳ ನಿರ್ಣಯ ಮಾಡುವಂತ ನೀನು ಒಂದು ರೂಪ. ಎರಡನೇದು ನಮ್ಮ ಪರಿಸ್ಥಿತಿ ನೋಡಿ ದೇವರು ಹೇಳ್ತಾನೆ ಹೇಗಿದೆ ಅಂದ್ರೆ, ಪಾಜಕ ಕ್ಷೇತ್ರದಲ್ಲಿ ಅವತಾರ ಮಾಡುವಂತ ಇಷ್ಟಿಲ್ಲ, ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾಹ. ಇದು
ಆಚಾರ್ಯ ಸಿದ್ಧಾಂತ ನೋಡಬೇಕಾದ್ರೆ ನಾವು ವೇದಾಂತ ಮಾರ್ಗ ಯಾವುದು ಬ್ರಹ್ಮಸೂತ್ರಗಳು ಬ್ರಹ್ಮಮೀಮಾಂಸ ಈ ಬ್ರಹ್ಮಮೀಮಾಂಸದಲ್ಲಿ ಮಾರ್ಗ ಅಂದ್ರೆ ವಿಚಾರ ಶಕ್ತಿ ಪೂರ್ಣ ಕುಂತಿದ್ದಾಗ ವಿಚಾರ ಮಂತ್ರ ನಾವು ಅಲ್ಲೇ ಇಲ್ಲ ಯಾರು ಏನ್ ಹೇಳಿದ್ರೆ ಅದನ್ನೇ ಒಪ್ಕೊಂಡು ಬರೋರು ನಾವು ಪ್ರಶ್ನೆನೇ ಕೇಳೋದಿಲ್ಲ ಅಂದಮೇಲೆ ನಮಗೆ ಆ ಪರಿಸ್ಥಿತಿ ಆ ತರ ಒಂದು ಎರಡನೇದು ಅಂತಂದಾಗ ವಿಚಾರರಹಿತರಾಗಿದ್ದೀವಿ ಇಂತಹ ನಮಗಳಿಗೆ ನಮ್ಮ ಮೇಲಿರುವ ಅಂತಃಕರಣದಿಂದ ದೇವರು ಹೇಳಿದ ನೀನು ಹೋಗು ಶಾಸ್ತ್ರದ ಬಗ್ಗೆ ತಿಳಿಸು ಇದು ಜ್ಞಾನ ಕಾರ್ಯ ಮಾಡುವಂಥದ್ದು ಅಂತ ಎರಡನೇದು ದೈವೀಹಿ ಇದು ಬಹಳ ಮುಖ್ಯ ದೈವೀಹಿ ಅನ್ನೋ ಶಬ್ದಕ್ಕೆ ದೇವತಾ ಸಂಬಂಧವುಳ್ಳಂತ ಪ್ರಜೆಗಳು ಅಂದ್ರೆ ಮೋಕ್ಷ ಯೋಗ್ಯ ಜೀವರನ್ನು ಆನಂದಯೇ ಹೇ ಸಂತೋಷ ನನಗೇನು ಇಡೀ ಜಗತ್ತನ್ನು ಚೇಂಜ್ ಮಾಡು ಅಂತ ಹೇಳಿಲ್ಲ ಯಾರು ಮೋಕ್ಷಕ್ಕೆ ಯೋಗ್ಯರೋ ಅವ್ರನ್ನಷ್ಟೇ ಸಂತೋಷ ನಮಗೇನು ಇಡೀ ಬೆಂಗಳೂರು ಚೇಂಜ್ ಮಾಡ್ಬೇಕು ನಮ್ಗೇನು ಆಸೆ ನಾಲ್ಕು ಜನ ರಾಮದೇವರನ್ನ ದೇವರು ಅಂತ ತಿಳಿದಿದ್ದಲ್ಲ ಅವ್ರನ್ನ ಯಾವತ್ತು ಅವ್ರ ಮನಸ್ಸಿನಲ್ಲಿ ಮನುಷ್ಯ ಅನ್ನೋ ಭಾವನೆ ಬರದಂತೆ ನೋಡ್ಬೋದು ಸಾಕು ಸಾಕು ನಮ್ಗೇನು ಎಲ್ಲ ಕಡೆಯಲ್ಲೂ ಅದೇ ಹೇಳೋದು ಪರೀಕ್ಷಿತ್ ರಾಜ ಹೇಳ್ತಾನೆ ಕೃಷ್ಣನನ್ನ ಮನುಷ್ಯ ಅಂತ ಕರೆದವರು 100%-98% ಅವನಲ್ಲಿ ಯಾವುದೋ ಒಂದು ಸೂಪರ್ ಶಕ್ತಿ ಇತ್ತು ಅಂತ ಅವ್ರು ಹೇಳ ಪರೀಕ್ಷಿತ್ ರಾಜ ಹೇಳ್ತಾನೆ ನಾನು ಆ 100+ ಜನನ್ನು ಚೇಂಜ್ ಮಾಡೋಕೆ ನನ್ನ ಮನಸ್ಸಲ್ಲೇ ಇಲ್ಲ ಆದ್ರೆ ಯಾರು ಕೃಷ್ಣನನ್ನ ದೇವರು ಅಂತ ನಂಬಿದ್ದಾರೋ ಅವರಿಗೆಲ್ಲ ಈ ಮಾತುಗಳು ಕಿವಿಗೆ ಬಿದ್ದು ಬಿದ್ದು ಹೌದೋ ಇಲ್ಲೋ ಹೌದೋ ಇಲ್ಲೋ ಅಂತ ಸಂಶಯ ಬರಬಾರದಲ್ಲ ಆ ಸಂಶಯ ಪರಿಹಾರಕ್ಕಾಗಿ ನಾನು ಜಗತ್ತಿ ಹೇಳೋದು ಕೃಷ್ಣ ದೇವರು ಅಂತ ನಾನು ಹೇಳ್ತೀನಿ ಹೇಳೋದಿಲ್ಲ ಅದಕ್ಕೆ ಸರಿಯಾಗಿ ಪ್ರಮಾಣಗಳು ಹಾಗೆ ಆಚಾರ್ಯ ಹೇಳ್ತಾರೆ ನಾವೇನು ಎಲ್ಲರಿಗೂ ಒಪ್ಪಿಸ್ಬೇಕು ನಮ್ಮ ಇಚ್ಛೆ ನಾವೇನು ಪ್ರತಿಯೊಬ್ಬರಿಗೂ ಹೋಗಿ ಮತ್ತು ಮತ್ತೆ ಶ್ರೇಷ್ಠ ಮತ್ತು ಮತ್ತೆ ಅಂದ್ರೆ ಒಳ್ಳೇದಾಗತ್ತೆ ಅಂದ್ರೆ ಅವರೆಲ್ಲ ನಂಬಲ್ಲ ನಂಬದೇ ಇದ್ದವ್ರಿಗೆ ನಾವು ಒಪ್ಪಿಸಬೇಕಾಗೂ ಇಲ್ಲ ನಂಬಿದವ್ರಿಗೆ ಡೌಟ್ ಬಂತು ಅಂದ್ರೆ ಅವ್ರಿಗೆ ನಂಬದೇ ಇದ್ದವರಿಗೆ ಹೇಳದೇ ಬೇಡ ಏತದ್ ಉಚ್ಯತಮಂ ಶಾಸ್ತ್ರಂ ಇದ ಮುಕ್ತ ಮಯಾನಗ ಕೃಷ್ಣನೇ ಹೇಳಿದ್ವ ಹಿಂದಿನ ಶ್ಲೋಕಗಳು ಯಾವುದು ದ್ವಾವಿಮೋ ಪುರುಷೋ ಲೋಕೆ ಕೃಷ್ಣ ಹೇಳಿದ್ದು ಇವೆಲ್ಲ ಶ್ಲೋಕಗಳ ಅರ್ಥ ತಿಳಿದ್ವಿ ಅಂದ್ರೆ ಕೃಷ್ಣನೇ ಸ್ಪಷ್ಟವಾಗಿ ಮದ್ದ ಸಿದ್ಧಾಂತವನ್ನ ಅವತ್ತೇ ದ್ವೈತ ಸಿದ್ಧಾಂತವನ್ನ ಹೇಳಿಬಿಟ್ಟನು ಆ ದ್ವೈತ ಸಿದ್ಧಾಂತ ರಹಸ್ಯವಾದ ಮಾತುಗಳು ಮಧ್ವರಾಯರ 37-38 ಗ್ರಂಥಗಳು ಎಲ್ಲೂ ಆಚಾರ್ಯರು ಇನ್ನೊಬ್ಬರನ್ನ ಟೀಕಾ ಮಾಡಕ್ ಹೋಗ್ಲಿಲ್ಲ ತಪ್ಪು ಅಂತ ಹೇಳಕ್ಕಲ್ಲ ನಮ್ಮ ಮತ ತಿಳಿರಿ ಇನ್ನೊಂದು ಮತ ಎಲ್ಲಿ ತಪ್ಪು ಹೇಳಿದ್ದಾರೆ ಅಷ್ಟೇ ಅದಕ್ಕೆ ನಾವು ಹೇಳ್ಬೇಕಾರೆ ಆಗ್ರಹದಿಂದ ತಪ್ಪ್ರಿ ಅವ್ರದ್ದು ಅಂತ ನಾ ಹೇಳಲ್ಲ ಪ್ರಮಾಣ ಸಹಿತವಾಗಿ ಅದು ತಪ್ಪು ಅಂತ ಹೇಳಿ ಒಬ್ಬ ಹೇಳ್ದ ಇಲ್ಲ ವೇದ ನಂಬೋ ಹಾಗಿಲ್ಲ ಯಾಕೆ ನಂಬೋದು ಅಲ್ರಿ ನಮ್ಗೆ ನಿಮ್ಗೆ ಅನುಭವ ಬರಕ್ಕೆ ವಿರುದ್ಧವಾದ ಹೇಳಿಕೆ ಕೊಡುತ್ತೆ ಆಪೋ ಭೃವನ್ ನೀರು ಮಾತನಾಡಿತು ಮೃದ ಪ್ರವೀತ್ ನೀರ್ ಮಂಡು ಮಾತನಾಡಿತು ನೋಡಿ ವೇದ ವೇದ ಹೇಳೋದು ನಿಮ್ಮ ಯಾರಿಗೂ ಅನುಭವದಲ್ಲಿಲ್ಲ ಮಣ್ಣು ಮಾತಾಡಿ ಗೋಡೆ ಮಾತಾಡತ್ತೆ ಅಂದ್ರೆ ನಮ್ಗೆ ಇನ್ನು ಭಯ ಶುರುವಾಗುತ್ತೆ ಹಿಂಗೆ ಇವೆಲ್ಲ ಇಂಥ ವೇದ ಪರಮಾತ್ಮ ಅನಂತ ಗುಣ ಕಲ್ಯಾಣ ಗುಣ ಪರಿಪೂರ್ಣ ದೋಷ ದೂರ ಜಗತ್ಕರ್ತ ಅಂದಮೇಲೆ ಇದೇ ಪ್ರಮಾಣವಲ್ಲ ಅಂದಮೇಲೆ ಇನ್ನು ಅವೆಲ್ಲ ಹೇಗ್ರಿ ನಂಬಬೇಕು ಅದನ್ನ ಆಚಾರ್ಯರು ಒಮ್ಮೆಲೆ ಬೈಲಿಲ್ಲ ಏ ನೀನು ಅಯೋಗ್ಯ ಅಂತ ಏನೂ ಹೇಳಿಲ್ಲ ಅವನಿಗೆ ನಮಗೆ ತಿಳಿಸು ನೋಡಪ್ಪ ಈಗ ಪ್ರಶ್ನೆ ಬಂದಾಗ ನೀನು ಉತ್ತರ ಕೊಡಬೇಕು ನೀ ಹೇಗೆ ತಿಳ್ಕೊಬೇಕು ಬದುಕಿ ಅಂದನಾಗ ಮಣ್ಣು ಅಂತ ನಮ್ಮ ಅಭಿಪ್ರಾಯವೂ ಅಲ್ಲ ವೇದನೂ ಹೇಳೋದಿಲ್ಲ ಮಧ್ವಾಚಾರ್ಯ ಹೇಳೋದು ಇಲ್ಲ ಇಲ್ಲ ಮಣ್ಣು ಮಾತಾಡಲ್ಲ ನಮಗೂ ಗೊತ್ತಿದೆ ಮೃದುನ ವ್ಯಕ್ತಿ ಜಡತ್ವ ನಾವು ಹೇಳು ಹಾಗಾದ್ರೆ ಮಣ್ಣು ಅಂದ್ರೆ ಮಣ್ಣಿನ ದೇವತೆ ಕೃಷ್ಣ ಗೋಪಿಕಾ ಸ್ತ್ರೀಯರಿಗೆ ಹೇಳ್ತಾನಲ್ಲ ಕಾರ್ತಿಕ ಸ್ನಾನ ಮಾಡ್ಕೊಂಡ್ರೆ ನದಿ ಅಂದ್ರೆ ಜಡವಾದ ನೀರಲ್ಲ ಅದಕ್ಕೆ ಅಭಿಮಾನಿ ದೇವತೆ ಇರ್ತಾರೆ ಪರಮಾತ್ಮ ಇರ್ತಾರೆ
ಅಭಿಮಾನಿ ದೇವತೆಗಳಿರ್ತಾರೆ ಅವ್ರಿಗೂ ಅವಮಾನ ಮಾಡೋದು ಪುಣ್ಯ ಪಾಪ ಬರುತ್ತೆ ಅಂತ ಹೇಳಿಲ್ವ? ಸಾಕು, ನಮ್ಮ ಸಿದ್ಧಾಂತ ಪೂರ್ಣ ಪಕ್ವವಾಗಿರೋದು. ಈ ಸಿದ್ಧಾಂತವನ್ನ ಇಂದಿಗೂ ಯಾರು ಕೂಡ ಶಿಥಿಲ ಮಾಡಕ್ ಸಿದ್ಧ ಆಗ್ಲಿ. ದುರಾಗ್ರಿಂದ ಕೂಗಾಡ್ತದೆ ಕಿರ್ಚಾಡ್ನ ಮೌನವನೇ ಅದಕ್ಕೆ ಉತ್ತರ ಹೊರತು. ಆದ್ರೆ ಒಂದಂತೂ ನಿಶ್ಚಿತ, ಆಚಾರ್ಯರ ಸಿದ್ಧಾಂತ ಅದು ಪರಮೋತ್ಕೃಷ್ಟವಾದ ಸಿದ್ಧಾಂತ. ಇಂಥ ಸಿದ್ಧಾಂತವನ್ನ ತಿಳಿದು ತನ್ನ ಭಕ್ತರಿಗೆ ನೀನು ನನ್ನ ಎಲ್ಲರ ನನ್ನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಕರುಣಿಸು ಅಂತ ಈ ರೀತಿಯಾಗಿ ಭಗವಂತ ಮುಖ್ಯ ಪ್ರಾಣದೇವರಿಗೆ ಆಜ್ಞೆ ಮಾಡಿ ಕಳಿಸಿದ್ದಾನೆ. ನಾಳೆ ದಿವಸ ಭೀಷ್ಮಾಷ್ಟಮಿ, ಒಂದು ಕೋಟಿ ಸಲ ನಮಸ್ಕಾರ ಉಂಟು ಭೀಷ್ಮಾಚಾರ್ಯ. ಯಾಕೆಂದ್ರೆ ನಮಗೆ ಶಾಂತಿ ಪರ್ವ ಅನುಶಾಸನ ಪರ್ವ ಬಂದದ್ದು ಭೀಷ್ಮಾಚಾರ್ಯ. ಶರತಲಪದಲ್ಲಿ ಮಲಕೊಂಡು ಹೇಳಿದಂತವ. ಎರಡನೇದೇ ಅಂದ್ರೆ ಪೂಜೆ ಪುನಸ್ಕಾರಗಳು ವ್ರತ ನಿಯಮಗಳು ಎಲ್ಲ ಬಂದಿದ್ದು ಭೀಷ್ಮಾಚಾರ್ಯ. ಸಂಧ್ಯಾ ವಂದನೆ ಹೇಗೆ ಮಾಡಬೇಕು ಅದನ್ನ ಪ್ರಶ್ನೆ ಅವ್ರನ್ನ ಕೇಳ್ತಾನೆ. ಎಲ್ಲನ ವರ್ಣಾಶ್ರಮ ಧರ್ಮಗಳು, ಸ್ತ್ರೀ ಧರ್ಮಗಳು, ಆಪದ ಧರ್ಮಗಳು ಎಲ್ಲವನ್ನ ಹೇಳಿದವರು ಭೀಷ್ಮ. ಇಂಥ ಭೀಷ್ಮಾಚಾರ್ಯ ನಿರ್ಯಾಣ ಹೊಂದ ಮೇಲೆ ದರ್ಪಣ, ಅವರು ಮಕ್ಕಳಿಲ್ಲ, ಮದುವೆ ಆಗಿಲ್ಲ, ಏನ್ ಮಾಡ್ಬೇಕು? ಶಾಸನ ಭೀಮಸೇನು ಏನು ಅಂದ್ರೆ ವೈಷ್ಣವರೆಲ್ಲರೂ ಆ ದಿನ ಅವರಿಗೆ ತರ್ಪಣ ಕೊಡಬೇಕು. ತಂದೆ ತಾಯಿ ಇಲ್ಲದೇ ಇದ್ದವರು ತಿಲ ತರ್ಪಣ, ತಂದೆ ತಾಯಿ ಇದ್ದವರು ಅಕ್ಕಿಯಿಂದ ತರ್ಪಣ ಕೊಡಬೇಕು. ರಾತ್ರಿ ಭೋಜನ ನಿಷಿದ್ಧ, ಇವತ್ತು ಇಲ್ಲ, ನಾಳೆನೂ ಕೂಡ ಇಲ್ಲ. ಆಚೆ ನಾಡದಂತೂ ಇಲ್ಲೇ ಇಲ್ಲ. ಆಮೇಲೆ ಮೂರು ದಿವಸ ಕಂಟಿನ್ಯೂಸ್ ಆಗಿ ಚಪಾತಿ ತಿನ್ಕೊಂಡು ಮಲ್ಕೊಳ್ಳೋದಷ್ಟು, ಅನ್ನಗಿನ್ನ ತಿನ್ನೋ ಹಾಗಿಲ್ಲ ಅಂದಮೇಲೆ ಇಂಥ ಮಹಾನೀಯರು ದೊಡ್ಡ ಜ್ಞಾನಿಗಳು ನಾಳೆ ಭೀಷ್ಮಾಚಾರ್ಯರು ಸಂಪತ್ತು ಹೌದು ಒಂದೆರಡು ನಿಮಿಷ ಹೇಳೋಣ. ಎಲ್ಲ ವಿಷಯವನ್ನ ಪರಮಾತ್ಮನಿಗೆ ಸಮರ್ಪಣೆ.